हेलो स्टूडेंट्स, वेलकम टू दिस सेशन। सो इन द लास्ट क्लास वी हैव स्टडीड अबाउट द डिफरेंट मेथड्स ऑफ सॉल्विंग क्वाड्रेटिक इक्वेशंस। सो अमंग देम वी हैव स्टार्टेड द फर्स्ट मेथड, दैट इज फैक्टराइजेशन, एंड वी हैव सॉल्वड सम क्वेश्चंस बेस्ड ऑन फैक्टराइजेशन मेथड। नाउ एक्चुअली आई हैव सॉल्वड द फर्स्ट क्वेश्चन In the exercise 4.2, now I will move to the question number 2 of the exercise 4.2. So now the question number 2 is actually related to the question, means the example 1. Okay, so now look at your textbook, go to example 1. In the example 1, he has given two sub questions to you. They are word problems. I told for you solve those two questions and write on in your notes. Okay. So now I am not going to explain all about those two sub questions, because I think you have understood how to convert the given word questions into quadratic, given two problems into quadratic equations. So that's why I will move on to the quadratic equations directly. So if you solve that one, means if you convert the first question, okay, first one, to quadratic equation, you will get the equation like this: x square minus 45x plus 324 is equal to 0. Okay, like this, you will get like this: x square minus 45x plus 324 is equal to 0. ಸೊ ಈಗ ನೋಡಿ, ಇದನ್ನ ಫ್ಯಾಕ್ಟರೈಸ್ ಮಾಡಿ ನೀವು ಸೊಲ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು, ಅಥವಾ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ ನೋಡಿ, ಇಲ್ಲಿ ಸಿ ಪ್ಲೇಸ್ ಅಲ್ಲಿ ಪ್ಲಸ್ 324 ಇದೆ, ಇಲ್ಲಿ 1 ಇದೆ. 324 ಇಂಟು 1 ಅಂದ್ರೆ 324 ಆಗುತ್ತೆ, ಹೌದಲ್ವಾ? ಪ್ರೊಡಕ್ಟ್ ಮಾಡಿದ್ರೆ 324 ಆಯ್ತು. ನೆಕ್ಸ್ಟ್, ಇಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ, ಮೈನಸ್ 45 ಇದೆ. ಓಕೆ, ಸೊ ಈಗ ನಿಮಗೆ ಪ್ರೊಡಕ್ಟ್ ಮಾಡಿದ್ರೆ 324 ಅಂತ ಬರಬೇಕು, ಅಂಡ್ ದೆನ್ ಅಡಿಷನ್ ಮಾಡಿದ್ರೆ ಮೈನಸ್ 5 ಬರಬೇಕು ನೋಡಿ. ಓಕೆ, ಸೊ ಯಾವುದು ಆ ಟೂ ನಂಬರ್ಸು? ಸೊ ಯಾವಾಗ ನಿಮಗೆ ಈ ನಂಬರು ಮೋರ್ ದ್ಯಾನ್ 100 ಆಗುತ್ತೆ, ಸೊ ಆಗ ಈ ಟೂ ನಂಬರ್ಸ್ನ ಐಡೆಂಟಿಫೈ ಮಾಡೋದು ನಿಮಗೆ ಕಷ್ಟ ಆಗುತ್ತೆ. ಓಕೆ, ಸೊ ಸ್ವಲ್ಪ ಇಲ್ಲಿ ನೀವು ತಲೆ ಓಡಿಸ್ಲೇಬೇಕು. ಅಂಡ್ ದೆನ್ ಇಲ್ಲಿ ಒಂದು ನಿಮಗೆ ಏನಾದರೂ ಒಂದು ಸ್ಮಾಲ್ ಟ್ರಿಕ್ ಬೇಕು ಅಂದರೆ ಅದು ಕಂಪ್ಲೀಟ್ ಆಗಿ ನಿಮಗೆ ಐಡಿಯಾ ಕೊಡೋದಿಲ್ಲ ಆದರೂ ಕೂಡ, ಬಟ್ ಹೆಲ್ಪ್ ಆಗುತ್ತೆ. ಏನು ಮಾಡಬೇಕಂದ್ರೆ 324ನ ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸ್ ಮಾಡೋದು ನಿಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಗೊತ್ತಿದೆ. ಯಾವ ಚಾಪ್ಟರು? ರಿಯಲ್ ನಂಬರ್ಸ್ ಅಲ್ಲಿ ಫ್ಯಾಕ್ಟರೈಸೇಷನ್ ಬಗ್ಗೆ ಗೊತ್ತಿದೆ ಅಲ್ವಾ? ಓಕೆ, ಫ್ಯಾಕ್ಟರೈಸ್ ಮಾಡೋದು ಹೇಗೆ ಅಂತ. ಸೊ ಆ ಬೇಸಿಸ್ ಅಲ್ಲಿ ಏನ್ ಮಾಡಬೇಕು, ಈ ನಂಬರ್ನ ತಗೋಬೇಕು. ಪ್ರಾಡಕ್ಟ್ ಇರುತ್ತಲ್ವಾ, ಅದನ್ನ 324ನ ಫ್ಯಾಕ್ಟರೈಸ್ ಮಾಡಿ. ಓಕೆ, ಫಸ್ಟ್ ಟೂ ಇಂದ ಡಿವೈಡ್ ಮಾಡೋಣ. ಟೂ ಒನ್ಸ್ ಟೂ, ಟೂ ಸಿಕ್ಸ್ ಟೂ ಟೂಸ್. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಅಗೇನ್ ಟೂಸ್, ಟೂ ಏಟ್ಸ್, ಟೂ ಒನ್ಸ್. ಓಕೆ, ಸೊ ನಾವ್ ಇಟ್ ಇಸ್ ನಾಟ್ ಡಿವಿಸಿಬಲ್ ಬೈ ಟೂ, ಸೊ ನಾವ್ ಐ ವಿಲ್ ಮೂವ್ ಆನ್ ಟು ತ್ರೀ. ಓಕೆ, ಸೊ ತ್ರೀ ಟೂಸ್ ಸಿಕ್ಸ್, ಅಂಡ್ ದೆನ್ ಟೂ ರಿಮೈನ್ಸ್ 21, ತ್ರೀ ಸೆವೆನ್ಸ್. ಓಕೆ, ದೆನ್ ತ್ರೀ ನೈನ್ಸ್, ಅಂಡ್ ದೆನ್ ಅಗೇನ್ ತ್ರೀ ತ್ರೀಸ್. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಅಂದ್ರೆ, ಇಲ್ಲಿ ನೀವು ಗ್ರೂಪ್ ಮಾಡ್ಕೊಳ್ಳಿ, ಇಲ್ಲಿರುವಂತ ಎಲ್ಲ ನಂಬರ್ಸ್ ಏನ್ ಬಂದಿದೆ ಅಲ್ವಾ, ಟೂ ಟೂ, ತ್ರೀ 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 ತ್ರೀ, ಫೋರ್ ಟೈಮ್ಸ್ ತ್ರೀ ಬಂದಿದೆ, ಟೂ ಟೈಮ್ಸ್ ಟೂ ಬಂದಿದೆ. ಈಗ ಇದನ್ನ ಎರಡು ಗ್ರೂಪ್ ಮಾಡ್ಕೊಳ್ಳಿ, ಇದಿಷ್ಟು ನಂಬರ್ಸ್ ನ ಎರಡು ಗ್ರೂಪ್ ಮಾಡ್ಕೋಬಹುದು ನೀವು. ಸೊ ಆ ಎರಡು ಗ್ರೂಪ್ ಮಾಡ್ಕೊಂಡ ಮೇಲೆ ಆ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಅಲ್ಲಿ ಒಂದೊಂದು ನಂಬರ್ ಬರುತ್ತೆ, ಅದೆರಡು ಮಲ್ಟಿಪ್ಲೈ ಆದ್ರೆ 324 ಬರುತ್ತೆ. ಬಟ್ ಅಡಿಷನ್ ಮಾಡಿದ್ರೆ ಮೈನಸ್ ಮೈನಸ್ 45 ಬರುತ್ತಾ ಅನ್ನೋದನ್ನ ನೀವು ಚೆಕ್ ಮಾಡ್ಬೇಕು ಅಷ್ಟೇ. ಈಗ ನೋಡ್ತಾ ಹೋಗಿ, ಹಾಗೆ ನಾನು ಸ್ವಲ್ಪ ಟ್ರೈ ಮಾಡಿ ತೋರಿಸ್ತೀನಿ ಒಂದ್ ಎರಡು ಮೂರಕ್ಕೆ. ಈಗ ನಾನು ಏನ್ ಮಾಡ್ಕೊಳ್ತೀನಿ, ಫಸ್ಟ್ ಟೂ ನಂಬರ್ಸ್ ನ ಒಂದು ಗ್ರೂಪ್ ಮಾಡ್ಕೊಳ್ತೀನಿ. ಟೂ ಇಂಟು ಟೂ ಅಂದ್ರೆ ಅದು 4 ಆಯ್ತು. ಫಸ್ಟ್ ಟೂ ನಂಬರ್ಸ್ ನ ಒಂದು ಗ್ರೂಪ್, ಇನ್ ರಿಮೈನಿಂಗ್ ಎಲ್ಲ ಒಂದ್ ಗ್ರೂಪ್ ಮಾಡ್ಕೊಳ್ತೀನಿ. 3 ಇಂಟು 3 9 ಆಗುತ್ತೆ, 9 ಇಂಟು 3 27, 27 ಇಂಟು 3 ಅಂದ್ರೆ 81 ಆಗುತ್ತೆ. ಒಂದು 81 4 ಪ್ರಾಡಕ್ಟ್ ಮಾಡಿದ್ರೆ 324 ಬಂದೇ ಬರುತ್ತೆ, ಮಸ್ಟ್ ಅಂಡ್ ಶುಡ್ ಬರುತ್ತೆ. ಬಟ್ ಇದೆರಡು ಆಡ್ ಆದ್ರೆ 84 ಪ್ಲಸ್ 1 ಅಂದ್ರೆ 85, ಸಬ್ಟ್ರಾಕ್ಟ್ ಮಾಡಿದ್ರೆ 4, 81 ಮೈನಸ್ 4 ಮಾಡಿದ್ರೆ ನಿಮಗೆ 77 ಬರುತ್ತೆ. ಏನು ಯೂಸ್ ಇಲ್ಲ, 45 ಅಲ್ವಾ ಬರ್ಬೇಕಾಗಿರೋದು. ಈ ತರ ಗ್ರೂಪ್ ಮಾಡಿದ್ರೆ ಹೆಲ್ಪ್ ಆಗೋದಿಲ್ಲ. ಮತ್ತೆ ಚೆಕ್ ಮಾಡ್ಬೇಕೀಗ ಮತ್ತೆ ಯಾವುದಕ್ಕೆ ಬರಬಹುದು ಅಂತ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ಈ ತರ ತಗೊಂಡ್ಬಿಡೋಣ, ಫಸ್ಟ್ ಸೆಕೆಂಡ್ ಥರ್ಡ್. ಈ ಫಸ್ಟ್ ತ್ರೀ ನಂಬರ್ಸ್ ನ, ಈ ಫಸ್ಟ್ ತ್ರೀ ನಂಬರ್ಸ್ ಮಾಡ್ಬೇಕಂತೇನಿಲ್ಲ,
ಈ ಟೂ ನಂಬರ್ಸು ಅಥವಾ ಇಲ್ಲಿ ಟೂ ನಂಬರ್ಸು ಸೇರ್ಸ್ ಒಂದು ಗ್ರೂಪು, ರಿಮೈನಿಂಗ್ ಒಂದು ಗ್ರೂಪ್ ಹಾಕು ಮಾಡ್ಬೋದು ನೀವು. ಅರ್ಥ ಆಯ್ತಲ್ವಾ? ಸೊ ಟೂ ಟೂ ತ್ರೀ ಒಂದು ಗ್ರೂಪ್ ಮಾಡೋಣ, ಟೂ ಇಂಟು ಟೂ ಫೋರ್, ಫೋರ್ ಇಂಟು ತ್ರೀ ಟ್ವೆಲ್ ಆಗುತ್ತೆ. ಓಕೆ, ಸೊ ಫಸ್ಟ್ ತ್ರೀ ನಂಬರ್ಸ್ನ ಒಂದು ಗ್ರೂಪ್ ಮಾಡಿದೆ, ನೆಕ್ಸ್ಟ್ ತ್ರೀ ನಂಬರ್ಸ್ನ ಒಂದು ಗ್ರೂಪ್ ಮಾಡೋಣ. ತ್ರೀ ಇಂಟು ತ್ರೀ ನೈನ್, ನೈನ್ ಇಂಟು ತ್ರೀ ಅಂದರೆ 27, ಹೌದಲ್ವಾ? ಸೊ ಈಗ 27 ಇಂಟು 12 ಅಂದರೆ ನಿಮಗೆ ಯೂಶ್ವಲಿ 324 ಅಂತ ಬಂದೇ ಬರುತ್ತೆ. ಬಟ್ ಅಡಿಷನ್ ಸಬ್ಟ್ರಾಕ್ಷನ್ ನೋಡಿ, ಈಗ 27 ಮೈನಸ್ 12 ಮಾಡಿದ್ರೆ 45 ಬರೋಕ್ಕೆ ಚಾನ್ಸೇ ಇಲ್ಲ. ಆ್ಯಡ್ ಮಾಡಿದ್ರೆ ನೋಡ್ಕೊಳ್ಳಿ, ಸೊ 27, 28, 29, 39 ಆಗುತ್ತೆ. ಇಲ್ಲೂ ಕೂಡ ನಮಗೆ ಇದೇನು ವರ್ಕೌಟ್ ಆಗ್ತಿಲ್ಲ ಈ ತರ ಗ್ರೂಪಿಂಗ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ಥಿಂಕ್ ಮಾಡ್ಬೇಕು. ನಿಮಗೇನಾದ್ರೂ ಈ ತರ ಮಾಡ್ದೇನೆ ಡೈರೆಕ್ಟ್ ಆಗಿ ನಿಮಗೆ ಆ ಟೂ ನಂಬರ್ ಸಿಕ್ಬಿಟ್ರೆ ಓಕೆ ಇಟ್ ಇಸ್ ಗ್ರೇಟ್, ಓಕೆನಾ? ಈ ತರ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಏನಾದ್ರೂ ಸಿಕ್ತಿಲ್ಲಪ್ಪ ಡೈರೆಕ್ಟ್ ಆಗಿ ನಿಮಗೆ, ಹಾಗೆ ಗೆಸ್ ಮಾಡೋದು ಸಿಕ್ಕಿಲ್ಲ ಅಂದ್ರೆ ಈ ತರನೇ ಹೋಗ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ಒಂದು ನಿಮಗೆ ಗೊತ್ತಿರಲಿ, ಇಲ್ಲಿ ಯಾವಾಗ್ಲೂ ಒಂದು ಗೆಸ್ ಮಾಡ್ಬೋದು ನೀವು. ಇದು ನಿಮಗೆ ಪಾಸಿಟಿವ್ ಇದೆ, ಹೌದಲ್ವಾ? ಈ ನಂಬರ್ ಪಾಸಿಟಿವ್ ಇದೆ. ಪಾಸಿಟಿವ್ ಇದೆ ಅಂದ್ರೆ ಈ ಟೂ ನಂಬರ್ಸ್ ಪಾಸಿಟಿವ್ ಇರಬೇಕು. ಪಾಸಿಟಿವ್ ಇಂಟು ಪಾಸಿಟಿವ್ ಪಾಸಿಟಿವ್ ಆಗುತ್ತೆ. ನೆಗೆಟಿವ್ ನೆಗೆಟಿವ್ ಇದ್ರೆ ಇದು ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗುತ್ತೆ, ಹೌದಲ್ವಾ? ಎರಡು ಪಾಸಿಟಿವ್ ಇರಬೇಕು ಇಲ್ಲ ಎರಡು ನೆಗೆಟಿವ್ ಇರಬೇಕು ಅಂತ ಒಂದು ಐಡಿಯಾ ಬಂದಿದೆ. ಬಟ್ ಇಲ್ಲಿ ಆಡ್ ಆದ್ಮೇಲೆ ಎರಡು ನೆಗೆಟಿವ್ ಬರಬೇಕು ಅಂದ್ರೆ ಈ ನಂಬರು ನೆಗೆಟಿವ್ ಇರಬೇಕು, ಈ ನಂಬರು ನೆಗೆಟಿವ್ ಇರಬೇಕಾಗುತ್ತೆ. ನೆಗೆಟಿವ್ ಸೈನ್ ಬಿಟ್ಬಿಡಿ, ಆ ಟೂ ನಂಬರ್ಸ್ ಯಾವುದು ಅಂತ ನಾವು ಜಸ್ಟ್ ಕಂಡಿಟ್ಕೊಂಡ್ರೆ ಸಾಕು. ಈಗ ಇನ್ನೂ ಒಂದು ಟ್ರೈ ಮಾಡೋಣ, ನೋಡೋಣ. ಈಗ ಫೋರ್ ನಂಬರ್ಸ್ ನ ಗ್ರೂಪ್ ಮಾಡೋಣ. ಟೂ ಇಂಟು ಟೂ ಫೋರ್, ಫೋರ್ ಇಂಟು ತ್ರೀ ಟ್ವೆಲ್, ಟ್ವೆಲ್ ಇಂಟು ತ್ರೀ. ಓಕೆ, ಟ್ವೆಲ್ ಇಂಟು ತ್ರೀ ಅಂದ್ರೆ ಎಷ್ಟಾಗುತ್ತೆ? 36 ಆಗುತ್ತೆ. ಇಂಟು ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಈ ಫೋರ್ ನಂಬರ್ ನ ಒಂದು ಗ್ರೂಪ್ ಮಾಡಿದೆ, ಈ ಟೂ ನಂಬರ್ಸ್ ನ ಒಂದು ಗ್ರೂಪ್ ಮಾಡ್ತೀನಿ. ತ್ರೀ ಇಂಟು ತ್ರೀ ಅಂದ್ರೆ 9, ಹೌದಾ? 36 ಇಂಟು 9 ಅಂದ್ರೆ 324 ಬರುತ್ತೆ. 36 ಪ್ಲಸ್ 9 ಮಾಡಿ ಎಷ್ಟು ಬರುತ್ತೆ ನೋಡಿ, 36 ಪ್ಲಸ್ 9 45 ಬರುತ್ತಲ್ವಾ? 36 ಪ್ಲಸ್ 9 ಅಂದ್ರೆ ಡೆಫಿನೆಟ್ಲಿ 45. ಬಟ್ ಇಲ್ಲಿ ಮೈನಸ್ 45 ಬರ್ಬೇಕಲ್ವಾ? ನಾನು ಮೈನಸ್ 36 ಮೈನಸ್ 9 ತಗೊಂಡ್ರೆ ಮೈನಸ್ 45 ಬರುತ್ತೆ. ಅಂಡ್ ದೆನ್ ಮೈನಸ್ 36 ಇಂಟು ಮೈನಸ್ 9 ತಗೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 36 ಇಂಟು 9 ಅಂದ್ರೆ 4, ಸಾರಿ 324 ಬಂದೇ ಬರುತ್ತೆ. ಓಕೆ, ಈ ತರ ನೀವೇನ್ ಮಾಡ್ಬೇಕಾಗುತ್ತೆ, ಗೆಸ್ ಮಾಡ್ಬೇಕಾಗುತ್ತೆ. ಇದೊಂದು ಪ್ರಾಬ್ಲಮ್ ತೋರಿಸ್ಕೊಟ್ಟಿದ್ದೀನಿ. ಅರ್ಥ ಆಯ್ತಲ್ವಾ? ನಿಮಗೆ ಯಾವಾಗ ಸಿ ಗ್ರೇಟರ್ ಆಗುತ್ತೆ ಆಗ ಈ ಮೆಥಡ್ ಅಲ್ಲೇ ನೀವೇನ್ ಮಾಡ್ಕೋಬೇಕಾಗುತ್ತೆ, ಐಡೆಂಟಿಫೈ ಮಾಡ್ಕೋಬೇಕು. ಇದು ಟೈಮ್ ತಗೊಳ್ಳುತ್ತೆ, ಅಷ್ಟು ಬೇಗ ಬರಲ್ಲ. ಕೆಲವರಿಗೆ ಬೇಗ ಸಿಗುತ್ತೆ, ಕೆಲವರಿಗೆ ಲೇಟ್ ಆಗಿ ಸಿಗುತ್ತೆ. ಅರ್ಥ ಆಯ್ತಾ? ಈ ಗ್ರೂಪಿಂಗ್ ಮಾಡೋದ್ರ ಮಾಡ್ಬೇಕಾದ್ರೆ ಸ್ವಲ್ಪ ನೀವು ಥಿಂಕ್ ಮಾಡಿ ಗ್ರೂಪ್ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಇದನ್ನ ಬಿಟ್ರೆ ಇನ್ನ ಬೇರೆ ಯಾವುದೇ ತರದ್ದು ಶಾರ್ಟ್ ಕಟ್ ಮೆಥಡ್ ಇಲ್ಲ ಇದಕ್ಕೆ, ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ. ಅರ್ಥ ಆಯ್ತಾ? ಇದೇ ಮೆಥಡ್ ಅಲ್ಲೇ ಹೋಗ್ಬೇಕು. ಅಥವಾ ನೀವು ಡೈರೆಕ್ಟ್ ಆಗಿ ಏನಾದ್ರೂ ನಿಮ್ ಮೈಂಡಿಗೆ ಬಂದ್ಬಿಡ್ತು ಅಂದ್ರೆ ಅದು ಇನ್ನು ಒಳ್ಳೆಯದು. ಅರ್ಥ ಆಯ್ತಲ್ವಾ? ಇಲ್ಲಾಂದ್ರೆ ಈ ಮೆಥಡ್ ಅಲ್ಲಿ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ಈಗ ಫ್ಯಾಕ್ಟರ್ಸ್ ಮಾಡೋಣ. ಹಾಗಿದ್ರೆ ಮೈನಸ್ 36 ಮೈನಸ್ 9 ಆಗುತ್ತೆ. ಸೊ ಈಗ ನೋಡ್ತಾ ಹೋಗಿ, ದಿಸ್ ಇಂಪ್ಲೈಸ್ ಎಕ್ಸ್ ಸ್ಕ್ವಾರ್ ಮೈನಸ್ 36 ಎಕ್ಸ್ ಅಂಡ್ ದೆನ್ ಮೈನಸ್ 9 ಎಕ್ಸ್ ಪ್ಲಸ್ 324 = 0. ದಿಸ್ ಇಂಪ್ಲೈಸ್ ಈ ಫಸ್ಟ್ ಟೂ ಟರ್ಮ್ಸ್ ಇಂದ ಏನ್ ಕಾಮನ್ ತೆಗಿಬಹುದು, ಎಕ್ಸ್ ಮಾತ್ರ, ಎಕ್ಸ್ ಮೈನಸ್ 36 ಬರುತ್ತೆ. ಅಂಡ್ ದೆನ್ ಈ ಟೂ ನಂಬರ್ಸ್ ಇಂದ ನೋಡಿ, ನನಗೆ ಬ್ರಾಕೆಟ್ ಒಳಗಡೆ ಇಲ್ಲಿ ಕಾಮನ್ ತೆಗೆದ ಮೇಲೆ ಬ್ರಾಕೆಟ್ ಒಳಗಡೆ ಎಕ್ಸ್ ಮೈನಸ್ 36 ಅಂತಾನೆ ಬರಬೇಕು, ಹೌದಲ್ವಾ? ಸೊ ಈಗ ಇಲ್ಲಿ ನಿಮಗೆ ಮೈನಸ್ ಇದೆ, ಇಲ್ಲಿ ಬ್ರಾಕೆಟ್ ಇಂದ ನೀವು ಬರೀ ಪಾಸಿಟಿವ್ ಸೈನ್ ಅಷ್ಟೇ ಕಾಮನ್ ತಗೊಂಡ್ರೆ ಇದು ನೆಗೆಟಿವ್, ಆಮೇಲೆ ಸೆಕೆಂಡ್ ಟರ್ಮ್ ಪಾಸಿಟಿವ್ ಆಗುತ್ತೆ. ಬಟ್ ಇಲ್ಲಿ ಫಸ್ಟ್ ಟರ್ಮ್ ಪಾಸಿಟಿವ್, ಸೆಕೆಂಡ್ ಟರ್ಮ್ ನೆಗೆಟಿವ್ ಬರ್ಬೇಕಂದ್ರೆ ಸೈನ್ ರಿವರ್ಸ್ ಆಗ್ಬೇಕಾಗುತ್ತೆ. ಮೈನಸ್ ನು ಕಾಮನ್ ತಗೊಂಡ್ರೆ ಬೆಟರ್. ನೀವು ಮೈನಸ್ ತಗೊಳ್ಳಿಲ್ಲ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮೈನಸ್, ಇಲ್ಲಿ ಬ್ರಾಕೆಟ್ ಒಳಗಡೆ ಏನ್ ಬರುತ್ತೆ ಅಂದ್ರೆ ಮೈನಸ್ ಎಕ್ಸ್ ಪ್ಲಸ್ 36 ಬರುತ್ತೆ, ಸೈನ್ ರಿವರ್ಸ್ ಆಗುತ್ತೆ. ಹಾಗಾಗಿ ಮೈನಸ್ ನು ತಗೋಬೇಕು. ಅಂಡ್ ದೆನ್ ಇಲ್ಲಿ 9 ನ ಕಾಮನ್ ತಗೋಬಹುದು ನೀವು, ನೋಡ್ಕೊಳ್ಳಿ ಚೆಕ್ ಮಾಡಬೇಕಾದ್ರೆ. ಓಕೆ, ಮೈನಸ್ 9 ಕಾಮನ್ ತಗೊಂಡ್ರೆ ಇಲ್ಲಿ ಜಸ್ಟ್ ಎಕ್ಸ್ ಮಾತ್ರ ರಿಮೈನಿಂಗ್. ಓಕೆ, ಸೊ ಇಲ್ಲಿ ಮೈನಸ್ ನು ಕಾಮನ್ ತಗೊಂಡಿರೋದ್ರಿಂದ ಅಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 9 ಕಾಮನ್ ತಗೊಂಡಿರೋದ್ರಿಂದ ಇಲ್ಲಿ ಏನ್ ಉಳ್ಕೊಡುತ್ತೆ ಬೇಕು ಅಂದ್ರೆ 324 ನ 9 ಇಂದ ಡಿವೈಡ್ ಮಾಡಿ, ಡಿವೈಡ್ ಮಾಡಿದ್ರೆ ನಿಮಗೆ 36 ಅಂತ ಬರುತ್ತೆ. ಚೆಕ್ ಮಾಡಿ ನೋಡ್ಕೊಳ್ಳಿ. ಓಕೆ, 324 ನ 9 ಇಂದ ಡಿವೈಡ್ ಮಾಡಿದ್ರೆ ನೋಡಿ, 9 3 27. ಓಕೆ, ಸೊ 5 ಉಳ್ಕೊಂಡಿದ್ದೆ 54, 9 6 54. ಓಕೆ, ಸೊ ದೆನ್ ಎಕ್ಸ್ ಮೈನಸ್ 36 ರಿಮೈನಿಂಗ್ ವಿಚ್ ಇಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಕ್ಸ್ ಮೈನಸ್ 36, ಎಕ್ಸ್ ಮೈನಸ್ 36 ಕಾಮನ್ ತಗೊಳ್ಳಿ, ಎಕ್ಸ್ ಮೈನಸ್ 36 ಕಾಮನ್ ತಗೊಂಡ್ರೆ ಇಲ್ಲಿ ರಿಮೈನಿಂಗ್ ಏನು ಎಕ್ಸ್, ರಿಮೈನಿಂಗ್ ಏನು ಮೈನಸ್ 9 ವಿಚ್ ಇಸ್ ಈಕ್ವಲ್ ಟು 0. ಓಕೆ, ಸೊ ದಿಸ್ ಇಂಪ್ಲೈಸ್ ಈಗ ಏನು, ಎಕ್ಸ್ ಮೈನಸ್ 36 ಈಕ್ವಲ್ ಟು 0 ಓರ್ ಎಕ್ಸ್ ಮೈನಸ್ 9 ಈಕ್ವಲ್ ಟು 0.
So this implies x is equal to 36 agutte. Or x is equal to 9 agutte. Conclusion baribeku. 36, 9 or 0. Sorry, 0 sala roots. Okay. Roots of given quadratic equation. Okay, second question nortta hoge. Second sub question. So question number 2 alli alva. Question number 2 alli second sub question. X square minus 55x plus 750 is equal to 0. Okay, 750 into 1 alva. 750 agutte minus 55. Product to 750 addition minus 55 barbeku. So ikka two numbers yavadu anta nortta hogala. So ikka illi 750 ne factorize madbeku. Idune factorize madbeku. Id madbide. Idune factorize madkodi. So even if negative idru kuda sometimes enadru minus 750 bandre sign neglect maadi sign beda namage just number matra tagoli artha aitalva. So iga first 2 inda divide madana 2 3 is 6 agutte 2 3 is 6 alva 1 remaining 15 aitu 2 7 is 14 1 remaining 10 2 5 is 10. Okay, next 2 in the divide agodilla 3 in the check maadi 7 plus 3 10 10 plus 5 andre 15. Okay, so 3 in the divide agutte 3 1 3 3 2 6 3 5 15. Okay, next 3 in the divide agodilla check maadi 5 plus 2 7 plus 1 8 divide agodilla. So that's why 5 ge hogbek next neevu. Okay, prime numbers inda maadbeku gottide alva first chapter factorization andre idu prime numbers inda maatra divide maadbeku 4 check maadilla nan adukoskara. Okay, so then 5 in the divide madidre so 5 2 is 10 25 alla remaining 5 5 is next idu kuda 5 inda ne divide agbeku 5 5 is 25 ega grouping maadkobeku erdu group maadkobeku product andu 750 barutte but idu minus 55 barbeku age avaglin tarane id situation ide nodi illi idu negative barlebeku nimage okay na avag negative ittu negative positive agutte id erdu addition adaga finally negative barutte artha aita ಈಗ ನೋಡೋಣ ಗ್ರೂಪಿಂಗ್ ಮಾಡ್ತಾ ಹೋಗೋಣ ಹಾಗಾದ್ರೆ ಸೊ ಈಗ ಈ ತರ ತಗೋಣ ಅಲ್ವಾ 2 ಇಂಟು 3 6 6 ಇಂಟು 5 ಫಸ್ಟ್ 3 ನಂಬರ್ಸ್ ನ ಗ್ರೂಪ್ ಮಾಡ್ಕೊಳ್ಳೋಣ 2 ಇಂಟು 3 6 6 5 30 ಓಕೆನಾ 2 ಇಂಟು 3 6 6 5 30 ಫಸ್ಟ್ 3 ನಂಬರ್ಸ್ ನ ಒಂದು ಗ್ರೂಪ್ ಮಾಡ್ಕೊಂಡೆ ನೆಕ್ಸ್ಟ್ ರಿಮೈನಿಂಗ್ 2 ನಂಬರ್ಸ್ ನ ಒಂದು ಗ್ರೂಪ್ ಮಾಡ್ಕೊಳ್ತೀನಿ 5 ಇಂಟು 5 ಅಂದ್ರೆ 25 ಓಕೆ ಈಗ ನೋಡಿ ಇದು ಪ್ರಾಡಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ 750 ಬರುತ್ತೆ ಅಡಿಷನ್ ಮಾಡಿ 30 ಪ್ಲಸ್ 25 ಎಷ್ಟು ಬರುತ್ತೆ 55 ಬರುತ್ತೆ ಬಟ್ ನನಗೆ ಮೈನಸ್ 55 ಬರಬೇಕು ಅದಕ್ಕೆ ಮೈನಸ್ 30 ಮೈನಸ್ 25 ಮಾಡ್ಕೊಳ್ತೀನಿ ಮೈನಸ್ 55 ಬರುತ್ತೆ ಬಟ್ ಪ್ರಾಡಕ್ಟ್ ನೋಡೋಣವಾ ಸೊ ಮೈನಸ್ 30 ಇಂಟು ಮೈನಸ್ 25 ಅಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 30 ಇಂಟು 25 ಅಂದ್ರೆ 750 ಬರುತ್ತೆ ಸೊ ಹಾಗಾದ್ರೆ ರಿಕ್ವೈರ್ಡ್ ನಂಬರ್ಸ್ ಯಾವುದು ಮೈನಸ್ 30 ಅಂಡ್ ದೆನ್ ಮೈನಸ್ 25 ಆಗುತ್ತೆ ಓಕೆ ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಇದನ್ನ ಇದರ ಮುಂದೆ ಕಂಟಿನ್ಯೂ ಮಾಡಬೇಕು ಸೊ ನೋಡಿ ಮಿಡಲ್ ಟರ್ಮ್ ನ ಹೇಗೆ ಬರ್ಕೋಬೇಕಂದ್ರೆ ನೀವೀಗ ಮೈನಸ್ 30x ಮೈನಸ್ 25x ಅಂತ ಬರ್ಕೊಳ್ತೀರಾ ರಿಮೈನಿಂಗ್ ಟೂ ಟರ್ಮ್ಸ್ ಆಸ್ ಇಟ್ ಈಸ್ ಬರೆದ್ಬಿಟ್ಟು ಕಾಮನ್ ತೆಗೆದ್ಬಿಟ್ಟು ಫೈನಲಿ ರೂಟ್ಸ್ ಏನ್ ಬರುತ್ತೆ ಅಂತ ಹೇಳ್ಬೇಕು ನೀವು ಕ್ವಶನ್ ನಂಬರ್ 3 ನೋಡ್ತಾ ಇಲ್ಲಿಂದ ವರ್ಡ್ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ 3 ಇಂದ 3 4 5 6 ಕ್ವಶನ್ ನಂಬರ್ 3 ನೋಡ್ತಾ ಹೋಗಿ ಫೈಂಡ್ ಟೂ ನಂಬರ್ಸ್ ಹೂಸ್ ಸಮ್ ಈಸ್ 27 ಹೂಸ್ ಸಮ್ ಈಸ್ 27 ಅಂಡ್ ದೇರ್ ಪ್ರಾಡಕ್ಟ್ ಈಸ್ 182 ಅಂದ್ರೆ ಟೂ ನಂಬರ್ಸ್ ಇದೆ ಅಂತೆ ಅದನ್ನ ಸಮ್ ಮಾಡಿದ್ರೆ 27 ಬರುತ್ತೆ ಅದೇ ಟೂ ನಂಬರ್ಸ್ ನ ಪ್ರಾಡಕ್ಟ್ ಮಾಡಿದ್ರೆ 182 ಬರುತ್ತೆ ಹಾಗಿದ್ರೆ ಆ ಟೂ ನಂಬರ್ಸ್ ಯಾವುದು ಅಂತ ಕೇಳಿದೆ ಅರ್ಥ ಆಯ್ತಲ್ವಾ ಸೊ ಎರಡು ನಂಬರ್ಸ್ ಇದೆ ಅದನ್ನ ಅಡಿಷನ್ ಮಾಡಿದ್ರೆ 27 ಬರುತ್ತೆ ಸಮ್ ಪ್ರಾಡಕ್ಟ್ ಮಾಡಿದ್ರೆ 182 ಬರುತ್ತೆ ಆ ಟೂ ನಂಬರ್ಸ್ ಯಾವುದು ಅಂತ ಹೇಳ್ಬೇಕು ಈಗ ನೋಡಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನು ಆ ಟೂ ನಂಬರ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೇಕು ಹಾಗಾದ್ರೆ ಅದಕ್ಕೆ ನಾವೀಗ ವೇರಿಯಬಲ್ ಅಸೈನ್ ಮಾಡ್ಬೇಕು ಸೊ ಅದನ್ನ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಅಂತ ಅನ್ಕೊಂಡಿದ್ದೀನಿ ನಾನು ಎರಡು ನಂಬರ್ ಇದೆ ಅಲ್ವಾ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಈಗ ಫಸ್ಟ್ ನಂಬರ್ ನ ನಾನು ಎಕ್ಸ್ ಅಂತ ಅನ್ಕೊಳ್ತೀನಿ ಈಗ ಸೆಕೆಂಡ್ ನಂಬರ್ ನ ನೀವು ವೈ ಅನ್ಕೊಂಡ್ರೆ ಎರಡನೇ ವೇರಿಯಬಲ್ ಬಂದ್ಬಿಡುತ್ತೆ ಹೌದಲ್ವಾ ಸೊ ಆತರ ತಗೊಳ ಆಗಿಲ್ಲ ಅಂತ ಹೇಳಿದ್ದೀನಿ ಈವನ್ ತಗೊಂಡ್ರು ಕೂಡ ನೀವು ಅದನ್ನ ಮತ್ತೆ ಎಕ್ಸ್ ಗೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ದೀನಿ ನಾನು ನಿಮ್ಗೆ ಲಾಸ್ಟ್ ಓಕೆನಾ ಸೊ ಈಗ ನಾನು ನಿಮಗೆ ಹಾಗೆ ಸೈಡ್ ಅಲ್ಲಿ ಇಲ್ಲಿ ಹೇಳ್ತೀನಿ ಸೊ ಇದು ನೀವು ನೋಟ್ಸ್ ಅಲ್ಲಿ ಬರೆಯೋ ನೆಸೆಸಿಟಿ ಇಲ್ಲ ಸೊ ಇಲ್ಲೇನ್ ಬರೀತೀನಿ ಅಲ್ವಾ ಅದನ್ನೇ ತಗೊಳ್ಳಿ ಈಗ ಫಸ್ಟ್ ನಂಬರ್ ಏನಂತ ಅನ್ಕೊಂಡೆ ಎಕ್ಸ್ ಅಂತ ಅನ್ಕೊಂಡಿದ್ದೀನಿ ಈಗ ಸೆಕೆಂಡ್ ನಂಬರ್ ನ ನೀವು ವೈ ಅಂತ ಅನ್ಕೊಳ್ಳಿ ವೈ ಅಂತಾನೆ ಅನ್ಕೊಳ್ಳಿ ಓಕೆ ಈಗ ಈ ವೈ ನ ನಾನು ಎಕ್ಸ್ ಒಳಗಡೆ ಹೇಳ್ತೀನಿ ಹೇಗೆ ಅಂತ ವೈ ಅಂತ ಅನ್ಕೊಂಡಿದ್ದೀನಿ
ಅವನ್ ಏನ್ ಹೇಳ್ತಿದ್ದಾನೆ, ಆ ಎರಡು ನಂಬರ್ಸ್ ನ ಆಡ್ ಮಾಡಿದ್ರೆ 27 ಬರುತ್ತಲ್ವಾ. ಅಂದ್ರೆ ಈ ಟೂ ನಂಬರ್ಸ್ ನ ಆಡ್ ಮಾಡ್ತೀನಿ ನಾನೀಗ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 27 ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ನಾನು ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಈ ಇಕ್ವೇಶನ್ ಇಂದ 27 ಎಕ್ಸ್ ನ ರೈಟ್ ಗೆ ಶಿಫ್ಟ್ ಮಾಡಿದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಅಂದ್ರೆ ವೈ ಇಸ್ ಈಕ್ವಲ್ ಟು ಏನಂತ ಬರಿಬಹುದು, 27 ಮೈನಸ್ ಎಕ್ಸ್. ಹಾಗಾದ್ರೆ ವೈ ನ 27 ಮೈನಸ್ ಎಕ್ಸ್ ಅಂತ ಬರಿಬಹುದು ಅಲ್ವಾ? ಹಾಗಾಗಿ ಸೆಕೆಂಡ್ ನಂಬರ್ ನ ನಾನು 27 ಮೈನಸ್ ಎಕ್ಸ್ ಅಂತ ಬರ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇದು ಅಡಿಷನಲ್ ಇನ್ಫಾರ್ಮೇಶನ್. ನಿಮಗೆ ಈ ತರನೇ ಬರೆದ್ಬಿಟ್ಟು ಈಗ ಮಾಡಬೇಕು ಅನ್ಸಿದ್ರೆ ಈಗ ಬರೆದ್ಬಿಟ್ಟೆ ನೀವು ಮಾಡಿ, ಅಥವಾ ನೀವು ಡೈರೆಕ್ಟ್ ಆಗಿ ಬರ್ಕೊಳ್ತೀನಿ ಅಂದ್ರೆ ಡೈರೆಕ್ಟ್ ಆಗಾದ್ರೂ ಬರ್ಕೊಳ್ಳಿ. ಇಷ್ಟೇ ಸಿಂಪಲ್. ಈ ತರಹದ ಪ್ರಾಬ್ಲಮ್ ಬಂದಾಗ ನೋಡಿ, ಎರಡು ನಂಬರ್ ನ ಸಮ್ ಈ ತರ ಇದೆ ಅಂದಾಗ, ಒಂದ್ ನಂಬರ್ ನ ಎಕ್ಸ್ ಅನ್ಕೊಂಡ್ರೆ ಸೆಕೆಂಡ್ ನಂಬರ್ ಬರಿಬೇಕಾದ್ರೆ ಈ ಸಮ್ ಬರೆದು ಮೈನಸ್ ಈ ಫಸ್ಟ್ ನಂಬರ್ ಮಾಡಿದ್ರೆ ಅದು ಸೆಕೆಂಡ್ ನಂಬರ್ ಆಗುತ್ತೆ. ಈಗ ಯಾಕೆ ಅಂದ್ರೆ, ಈಗ ನೋಡಿ ಈ 27 ಅಂದ್ರೆ ಇದರಲ್ಲಿ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಎರಡು ಇದೆ ಅಲ್ವಾ. ಈ ಸಮ್ ಒಳಗಡೆ ಈ ಫಸ್ಟ್ ನಂಬರ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ, ಹೌದಾ? ಆ ಸಮ್ ಒಳಗಡೆ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಎರಡು ಇದೆ, ಎರಡರದ್ದು ಸಮ್. ಈ ಎರಡರ ಸಮ್ ಅಲ್ಲಿ ನಾನು ಫಸ್ಟ್ ನಂಬರ್ ನ ರಿಮೂವ್ ಮಾಡ್ತಾ ಇದ್ದೀನಿ. ಮೈನಸ್ ಅಂದ್ರೆ ಏನು? ರಿಮೂವ್ ಮಾಡ್ತಾ ಇದ್ದೀನಿ. ಉಳ್ಕೊಂಡಿದ್ದೇನು ಸೆಕೆಂಡ್ ನಂಬರ್ ಅಲ್ವಾ, ಅದೇ ಸೆಕೆಂಡ್ ನಂಬರ್ 27 ಮೈನಸ್ 6. ಈಗ ಬೇಕಾದ್ರೆ ಇದೆರಡನ್ನ ಆಡ್ ಮಾಡಿ 27 ಬರುತ್ತೆ ನೋಡಿ, ಬೇಕಾದ್ರೆ ಅದನ್ನು ಚೆಕ್ ಮಾಡೋಣ. ಓಕೆನಾ? ಇದೆರಡನ್ನ ಆಡ್ ಮಾಡೋಣ, ಎಕ್ಸ್ ಫಸ್ಟ್ ನಂಬರ್ ಪ್ಲಸ್ ಸೆಕೆಂಡ್ ನಂಬರ್ ಏನು 27 ಮೈನಸ್ ಎಕ್ಸ್ ಸೆಕೆಂಡ್ ನಂಬರ್ ಎರಡು ಆಡ್ ಮಾಡ್ತಾ ಇದ್ದೀನಿ. ಸೊ ಈಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಉಳ್ಕೊಂಡಿದ್ದೇನು 27. ಸಮ್ 27 ಬಂತ, ಕರೆಕ್ಟ್ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ನಾನು ನಿಮಗೆ ಇನ್ ಡಿಟೇಲ್ ಹೇಳಿದ್ದೀನಿ ಅಷ್ಟೇ. ಓಕೆ, ಈಗ ಇಲ್ಲಿ ಕೊಟ್ಟಿದ್ನಲ್ವ ಈ ಸೆಂಟೆನ್ಸ್, ಹೂಸ್ ಸಮ್ ಈಸ್ 27, ಇದೇನು ಕೊಟ್ಟಿದ್ದ ನಿಮಗೆ ವೇರಿಯಬಲ್ ಅಸೈನ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿದ್ದ. ಇಲ್ಲಿ ಪ್ರಾಡಕ್ಟ್ 182 ಅಂತ ಹೇಳಿದ ಅಲ್ವಾ, ಇದರಿಂದ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ. ಸೊ ಈ ಪ್ರಾಡಕ್ಟ್ ಈಸ್ 182 ಇಂದ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ. ಈಗ ನೋಡ್ಕೊಳ್ಳಿ, ಗಿವನ್ ಗಿವನ್ ಇಲ್ಲಿ ನೆಸೆಸಿಟಿ ಇಲ್ಲ ಇದನ್ನ ಮೆನ್ಷನ್ ಮಾಡೋದು, ಬಟ್ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದು. ಓಕೆ, ನೀವು ಮೆನ್ಷನ್ ಮಾಡ್ತೀರಾದ್ರೆ ಮೆನ್ಷನ್ ಮಾಡಿ, ಓಕೆ ನಾಟ್ ನೆಸೆಸರಿ ಅಂತ ಹೇಳ್ತಾ ಇದ್ದೀನಿ. ಗಿವನ್ ಇದನ್ನ ತಗೊಳ್ಳಿ, ಗಿವನ್ ದ ಪ್ರಾಡಕ್ಟ್ ಆಫ್ ಗಿವನ್ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ 182. ಓಕೆನಾ? ದೇರ್ಫೋರ್ ಅಂದ್ರೆ ಆ ಟೂ ನಂಬರ್ಸ್ ನ ಪ್ರೊಡಕ್ಟ್ ಮಾಡಿದ್ರೆ 182 ಬರುತ್ತೆ. ಆ ಟೂ ನಂಬರ್ಸ್ ಯಾವುದು? ಒಂದು ಎಕ್ಸ್, ಇನ್ನೊಂದು 27 ಮೈನಸ್ ಎಕ್ಸ್. ಇದೆರಡರ ಪ್ರಾಡಕ್ಟ್ 182 ಈಕ್ವಲ್ ಆಗ್ಬೇಕಲ್ವಾ? ಹಾಗಾದ್ರೆ ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 182 ಅಂತ ತಗೊಳ್ತೀವಿ. ಈಗ ಇದೆರಡನ್ನ ಪ್ರಾಡಕ್ಟ್ ಮಾಡ್ಕೊಂಡ್ರೆ ಎಕ್ಸ್ ಇಂಟು 27 ಅಂದ್ರೆ 27 ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 182. ಓಕೆ, ಈಗ ನಾ ಏನ್ ಮಾಡಿ, ನೀವು ಟರ್ಮ್ ನ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಈಗ ನಿಮಗೆ ಏನ್ ಮಾಡಿ, ಇದಿಷ್ಟು ಟೂ ಟರ್ಮ್ಸ್ ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡಿ. 0 ಇಸ್ ಈಕ್ವಲ್ ಟು 182 ಮೈನಸ್ 27 ಎಕ್ಸ್ ಆಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಇರೋದು ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆನಾ? ಸೊ ದೇರ್ಫೋರ್ ಈಗ ಅದನ್ನ ನೀವು ಇನ್ವರ್ಟ್ ಮಾಡಿ ರಿವರ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಕ್ಸ್ ಸ್ಕ್ವೇರ್ ಮೈನಸ್ 27 ಎಕ್ಸ್ ಪ್ಲಸ್ 182 ಇಸ್ ಈಕ್ವಲ್ ಟು 0. ಈಗ ಇಲ್ಲಿಗೆ ಸ್ಟಾಪ್ ಮಾಡೋ ಹಾಗಿಲ್ಲ, ಕಂಟಿನ್ಯೂ ಮಾಡಬೇಕು. ಫ್ಯಾಕ್ಟರೈಸ್ ಮಾಡಿ ಆ ಟೂ ನಂಬರ್ಸ್ ಯಾವುದು ಅಂತ ನಾವು ಡಿಸೈಡ್ ಮಾಡ್ಬೇಕು. ಅಲ್ಲಿವರೆಗೂ ಹೋಗ್ಬೇಕು ನಾನೀಗ. ಈಗ ನೋಡಿ, ಇಲ್ಲಿ 182 ಇಂಟು ಇಲ್ಲಿ 1 ಇದೆ, 182 ಇದೆ, ಗೊತ್ತಾಯ್ತಲ್ವಾ? 182 ಇಂಟು 182 ಆಗುತ್ತೆ. ನೆಕ್ಸ್ಟ್ ಈಗ 182 ಇಂಟು ಓಕೆ 182 ಆಯ್ತು, ಇಲ್ಲಿ ಮೈನಸ್ 27 ಇದೆ. ಸೊ ಇದು ನೀವು ಗೆಸ್ ಮಾಡ್ಬೋದು, ಅಥವಾ ಗೊತ್ತಾಗ್ಲಿಲ್ಲ ಅಂದ್ರೆ ಫ್ಯಾಕ್ಟರೈಸ್ ಮಾಡ್ಲಿಕ್ಕೆ ಹೇಳಿದ್ದೀನಿ ನಾನು ನಿಮಗೆ. 182 ನ ಫ್ಯಾಕ್ಟರೈಸ್ ಮಾಡ್ತಾ ಹೋಗಿ. ಸೊ 2 9s 2 1s, 2 ಇಂದ ಡಿವೈಡ್ ಆಗಲ್ಲ. ಅಂಡ್ ದೆನ್ ನೆಕ್ಸ್ಟ್ 3 ಇಂದ ನೋಡ್ತಾ ಹೋಗಿ, 3 ಇಂದ 9 + 1 10 ಆಗೋದಿಲ್ಲ, 5 ಇಂದ ಆಗೋದಿಲ್ಲ. ಅಂಡ್ ದೆನ್ 7 ಇಂದ ಟ್ರೈ ಮಾಡಿ. ಓಕೆ, 7 ಇಂದ ಐ ಥಿಂಕ್ ಹೋಗ್ಬೋದು ಇದು. 7 1s 7, 8 9, 2 ರಿಮೈನಿಂಗ್ ಅಲ್ವಾ, 21. 7 3s, ಅರ್ಥ ಆಯ್ತಲ್ವಾ? 7 3s 21. ಅಂಡ್ ದೆನ್ ಈಗ ಇಷ್ಟೇ ಇಲ್ಲಿಗೆ ಸ್ಟಾಪ್ ಆಗುತ್ತೆ. 13 ಪ್ರೈಮ್ ಅಲ್ವಾ, ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿ. ಈಗ ನೋಡ್ತಾ ಹೋಗಿ, ಸೊ ನನಗೆ ಸೇಮ್ ಅದೇ ತರ ಇದೆ. ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್ ಅಂದ್ರೆ ಈ ಟೂ ನಂಬರ್ಸ್ ಇಲ್ಲಿ ಬರೋದು, ಇಲ್ಲಿ ನೆಗೆಟಿವ್ ಆಗ್ಬೇಕಿದು. ಓಕೆ,
ಇದು ನೆಗೆಟಿವ್ ಇದು ನೆಗೆಟಿವ್ ನಂಬರ್ ಎರಡು ನೆಗೆಟಿವ್ ನೆಗೆಟಿವ್ ನ ಆಡ್ ಮಾಡಿದ್ರೆ ಮೈನಸ್ 27 ಬರಬೇಕು. ಹಾಗಾದ್ರೆ ಇಲ್ಲಿ ಗ್ರೂಪಿಂಗ್ ನಿಮಗೆ ಬೆಸ್ಟ್ ಅಂದ್ರೆ ಇದೆರಡನ್ನ ಗ್ರೂಪ್ ಮಾಡಿ ಇದನ್ನ ಹಾಗೆ ಉಳಿಸ್ಕೊಳ್ಳಿ. 7 × 2 14 13 ಹಾಗೆ ಇರಲಿ, ಇದು ಒಂದೇ ನಂಬರ್ ಒಂದು ಗ್ರೂಪ್. ಸೊ ಈಗ ಇದೆರಡನ್ನು ಪ್ರೊಡಕ್ಟ್ ಮಾಡಿದ್ರೆ 182 ಬರುತ್ತೆ, ನೋ ಡೌಟ್. ಸೊ ಆ್ಯಡ್ ನೋಡಿ, ಆ್ಯಡ್ ಮಾಡಿ ನೋಡಿ ಏನಾಗುತ್ತೆ ಅಂತ. ಸೊ 27 ಬರುತ್ತಲ್ವಾ, ಬಟ್ ಮೈನಸ್ 27 ಬರಬೇಕಲ್ವಾ, ಮೈನಸ್ 14 ಮೈನಸ್ 13 ತಗೊಳ್ಳಿ, ಆಗ್ಲೂ ಕೂಡ ಪ್ರಾಡಕ್ಟ್ 182ನೇ ಬರುತ್ತೆ. ಮೈನಸ್ 30 ಮೈನಸ್ 14 ಅಥವಾ ಮೈನಸ್ 14 ಮೈನಸ್ 13 ಹೇಗೆ ಬರ್ಕೊಂಡ್ರು ಒಂದೇ, ಅರ್ಥ ಆಯ್ತಲ್ವಾ. ಸೊ ಈಗ ಕಂಟಿನ್ಯೂ ಮಾಡ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 14x ಮೈನಸ್ 13x ಪ್ಲಸ್ 182 ಸಿಕ್ಕೋದು 0. ಸೊ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಮೈನಸ್ 13 ಮೈನಸ್ 14 ಇಲ್ಲಿ ಬರ್ಕೊಂಡಿದ್ದೀನಿ, ಸೊ ಹಾಗೆ ಬರ್ಕೋಬೇಕಾಗಿತ್ತು. ಅಥವಾ ರಿವರ್ಸ್ ಮಾಡ್ಕೊಂಡ್ರೆ ಮೈನಸ್ 14 ಫಸ್ಟ್ ಮೈನಸ್ 13 ನೆಕ್ಸ್ಟ್ ಬರ್ಕೊಂಡ್ರೆ ಏನಾದ್ರೂ ಚೇಂಜ್ ಆಗುತ್ತೆ? ಏನು ಚೇಂಜ್ ಆಗಲ್ಲ, ಅರ್ಥ ಆಯ್ತಾ. ರಿವರ್ಸ್ ಮಾಡ್ಕೊಂಡ್ರು ಫೈನಲಿ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋದ್ರೆ ಈಗ ಇಲ್ಲಿಂದ ಎಕ್ಸ್ ನ ಕಾಮನ್ ತಗೊಳ್ತೀನಿ. ಎಕ್ಸ್ ನ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 14 ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಟೂ ನಂಬರ್ಸ್ ಇಂದ ನಾನೇನ್ ಮಾಡ್ಕೊಳ್ತೀನಿ, ಎಕ್ಸ್ ಕಾಮನ್ ಬರೋದಿಲ್ಲ, ಮೈನಸ್ 13 ಅನ್ನ ಕಾಮನ್ ತಗೋಬೇಕು. ಪ್ಲಸ್ 13 ತಗೊಂಡ್ರೆ ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ 14 ಬಂದ್ಬಿಡುತ್ತೆ, ನೋಡ್ಕೊಳ್ಳಿ. ಬೇಕಾದ್ರೆ ಸೈನ್ ರಿವರ್ಸ್ ಆಗ್ಬಿಡುತ್ತೆ ಇಲ್ಲಿಗೂ ಇಲ್ಲಿಗೂ, ಹಾಗಾಗಿ ಮೈನಸ್ ನು ಕಾಮನ್ ತಗೊಳ್ಳಿ. ಓಕೆ, ಸಮಟೈಮ್ಸ್ ಮೈನಸ್ ಕಾಮನ್ ತಗೋಬೇಕಾಗುತ್ತೆ, ಸಮಟೈಮ್ಸ್ ತಗೊಳ್ಳಿಲ್ಲ ಅಂದ್ರೆ ಕೂಡ ನಡೆಯುತ್ತೆ. ಓಕೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ಯೂಶಲಿ ಇಲ್ಲಿ ನೆಗೆಟಿವ್ ಇದ್ದಾಗ ಆಲ್ಮೋಸ್ಟ್ ಆಲ್ ಅವಾಗೆಲ್ಲ ನೆಗೆಟಿವ್ ತಗೊಳ್ತೀನಿ ನಾನು, ಇಲ್ಲಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಬರ್ಕೊಳ್ತೀನಿ. ಆತರ ಎಕ್ಸ್ ಇಲ್ಲಿ ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ, ಮೈನಸ್ ಕಾಮನ್ ತೆಗೆದಿರೋದ್ರಿಂದ. ಸೊ ಈಗ 182 ಅಲ್ವಾ, 13 14 ಸನೆ ಆಗುತ್ತೆ, 13 × 14 ಇಲ್ಲೇ ಮಾಡಿದೀವಲ್ವಾ. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಎಕ್ಸ್ ಮೈನಸ್ 14 ಕಾಮನ್ ತಗೊಳ್ಳಿ, ಅಂಡ್ ದೆನ್ ಎಕ್ಸ್ ಮೈನಸ್ 13 ವಿಚ್ ಇಸ್ ಈಕ್ವಲ್ ಟು 0, ದೆನ್ ಎಕ್ಸ್ ಮೈನಸ್ 14 ಇಸ್ ಈಕ್ವಲ್ ಟು 0 ಓವರ್ ಎಕ್ಸ್ ಮೈನಸ್ 13 ಇಸ್ ಈಕ್ವಲ್ ಟು 0, ಅಂಡ್ ದೆನ್ ಎಕ್ಸ್ ಇಸ್ ಈಕ್ವಲ್ ಟು 40 ಓವರ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು 30, ಆಯ್ತಲ್ವಾ. ಹಾಗಾದ್ರೆ ಆ ಟೂ ನಂಬರ್ಸ್ ಅಲ್ಲಿ ಟೂ ನಂಬರ್ಸ್ ನಮಗ್ ಸಿಕ್ಕಿಲ್ಲ. ಫಸ್ಟ್ ನಂಬರ್ ಏನ್ ಎಕ್ಸ್ ಅನ್ಕೊಂಡಿದ್ವಲ್ವಾ, ಫಸ್ಟ್ ನಂಬರ್ ಗೆ ಎರಡ್ ಪಾಸಿಬಿಲಿಟಿ ಸಿಕ್ಕಿದೆ ನಿಮಗೆ. ಫಸ್ಟ್ ನಂಬರ್ 13 ಆಗ್ಬೋದು ಅಂತ ಒಂದ್ ಹೇಳುತ್ತೆ, ಅಥವಾ ಫಸ್ಟ್ ನಂಬರ್ 14 ಆಗ್ಬೋದು ಅಂತ ಇಲ್ಲೊಂದ್ ಹೇಳ್ತಾ ಇದೆ. ಎರಡು ಪಾಸಿಬಿಲಿಟಿಗೂ ಚೆಕ್ ಮಾಡ್ಬೇಕು ನೀವೀಗ ಏನ್ ಬರುತ್ತೆ ಅಂತ. ಓಕೆನಾ, ಸೊ ಈಗ ಇಲ್ಲಿ ನೋಡ್ಕೊಳ್ಳಿ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 14, ಸಾರಿ 14 ಅಲ್ವಾ, ಅಥವಾ ಫಸ್ಟ್ ನಂಬರ್ 14 ಆದ್ರೆ, ಓಕೆ, ದೆನ್ ಆಗ 27 ಮೈನಸ್ ಎಕ್ಸ್ ಏನಾಗುತ್ತೆ ನೋಡಿ. 27 ಮೈನಸ್ ಎಕ್ಸ್ ಅಂದ್ರೆ 27 ಮೈನಸ್ 14 ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ, 13 ಆಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಅದೇ ತರನೇ ಓವರ್ ಆರ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 13 ಆದ್ರೆ, ಓಕೆ, ದೆನ್ 27 ಮೈನಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 27 ಮೈನಸ್ 13 ವಿಚ್ ಇಸ್ ಈಕ್ವಲ್ ಟು 14. ಓಕೆ, ಎರಡು ಸೇಮ್ ಆಯ್ತು. ಒಂದ್ಸಲ ಫಸ್ಟ್ ನಂಬರ್ ಇದು 14 ಆದ್ರೆ ಇದು 13 ಆಗುತ್ತೆ, ಅರ್ಥ ಆಯ್ತಲ್ವಾ. ನೋಡಿ ಎಕ್ಸ್ 14, ಇದು 14 ತಗೊಂಡ್ರೆ ಇದು 13 ಆಗುತ್ತೆ. ನೋಡಿ 14 ಆದ್ರೆ ಇದು 13 ಎರಡನೇ ನಂಬರ್. ಈಗ ಫಸ್ಟ್ ನಂಬರ್ 13 ಅನ್ಕೊಂಡ್ರೆ ನೀವು, ಸೆಕೆಂಡ್ ನಂಬರ್ ಏನಾಗುತ್ತೆ 14 ಆಗುತ್ತೆ, ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ಸೊ ಫೈನಲಿ ನೀವು ಕನ್ಕ್ಲೂಡ್ ಮಾಡ್ಬೋದು ಇಷ್ಟೇ. ಓಕೆ, ದೇರ್ ಫೋರ್ ಫಸ್ಟ್ ನಂಬರ್ ಇಸ್ ಈಕ್ವಲ್ ಟು ಯಾವುದೋ ಒಂದು ತಗೊಳ್ಳಿ 13, ಅಂಡ್ ದೆನ್ ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು 14. ಇದು 13 ಆದ್ರೆ ಇದು 14, ಇದು 14 ಆದ್ರೆ ಇದು 13, ಅದು ಕೂಡ ಆನ್ಸರ್ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ದ ಕ್ವಶನ್ ನಂಬರ್ 3. ಓಕೆ, ಕ್ವಶನ್ ನಂಬರ್ 3 ಸೊಲ್ಯೂಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಕ್ವಶನ್ ನಂಬರ್ 4 ನೋಡ್ತಾ ಹೋಗಿ, ಫೈಂಡ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್. ಇದು ಬಂದಿದೆ ಅಲ್ವಾ ಒಂದ್ ಕಡೆ, ಕಾನ್ಸಿಕ್ಯೂಟಿವ್ ಅಂದ್ರೆ ನಾನು ಹೇಳಿದ್ದೀನಿ, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಬಂದಾಗ ಹೇಗ್ ತಗೋಬೇಕು, ವೇರಿಯಬಲ್ ನ ಅಸೈನ್ ಮಾಡಿದ್ರೆ ಹೇಗೆ ಅಂತ ಕೂಡ ಹೇಳಿದ್ದೀನಿ. ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಇದೆ ಎಷ್ಟು, ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್, ಸಮ್ ಆಫ್ ಹೂಸ್ ಸ್ಕ್ವೇರ್ ಈಸ್ 365. ಇದು ಕೊಟ್ಟಿದ್ದಾರಲ್ವಾ, ಸಮ್ ಆಫ್ ಹೂಸ್ ಸ್ಕ್ವೇರ್ ಈಸ್ 365, ಇದರಿಂದ ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಗುತ್ತೆ. ಇಲ್ಲಿ ಕಾನ್ಸಿಕ್ಯೂಟಿವ್ ಅಂತ ಹೇಳಿದ್ದಾನಲ್ವಾ, ಇದು ನಮಗೆ ಹಿಂಟ್ ವೇರಿಯಬಲ್ ಅಸೈನ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಕಾನ್ಸಿಕ್ಯೂಟಿವ್ ಅಂತ ಹೇಳಿರೋದು. ಈಗ ಲಾಸ್ಟ್ ಹೇಳಿದ್ದೆ ನಿಮಗೆ ಕಾನ್ಸಿಕ್ಯೂಟಿವ್ ಅಂದ್ರೆ ಯಾವ ತರ ತಗೋಬೇಕು, ಎಕ್ಸ್ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಎಕ್ಸ್ ಪ್ಲಸ್ 1, ಅಥವಾ ನೀವು ಎಕ್ಸ್ ಮೈನಸ್ 1 ಎಕ್ಸ್ ಆಗ ತಗೊಂಡ್ರು ಓಕೆ,
ಅರ್ಥ ಆಯ್ತಲ್ವಾ? ಎಕ್ಸ್ ಎಕ್ಸ್ ಪ್ಲಸ್ ಒನ್ ಇಲ್ಲ ಎಕ್ಸ್ ಮೈನಸ್ ಒನ್ ಎಕ್ಸ್ ಹಾಕಿ ತಗೊಂಡ್ರೆ ಬರುತ್ತೆ, ಆ ತರ ಬೇಡ, ಹೀಗೆ ತಗೊಳ್ಳಿ ಬೆಟರು. ಎಕ್ಸ್ ಎಕ್ಸ್ ಪ್ಲಸ್ ಒನ್, ಯಾಕೆಂದ್ರೆ ಎಕ್ಸ್ ಆದ್ಮೇಲೆ ಇಮಿಡಿಯೇಟ್ಲಿ ಬರೋದು ಎಕ್ಸ್ ಪ್ಲಸ್ ಒನ್ ಅನ್ನೋ ಇಂಟೀಜರ್ ಆಗುತ್ತೆ. ಹಾಗಾಗಿ ಆ ಟೂ ಇಂಟೀಜರ್ಸ್ ಈ ತರ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳಿದ್ದಾನೆ ಅಂತಂದ್ರೆ, ಸೊ ಗಿವನ್ ಇದನ್ನ ಬರ್ಕೊಂಡ್ರೆ ಬೆಟರ್ ನೀವು, ಅವ್ರು ಡೈರೆಕ್ಟ್ ಆಗಿ ಬರಿಬಹುದು. ಗಿವನ್ ಅಂತ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಈಕ್ವೇಶನ್ ಬರಿಬಹುದು. ಸೊ ಒನ್ ಟೈಮ್ ನಾನು ಬರಿತಾ ಇದ್ದೀನಿ. ಗಿವನ್ ಈ ಸೆಂಟೆನ್ಸ್, ಸಮ್ ಆಫ್ ಹೂಸ್ ಸ್ಕ್ವೇರ್ ಈಸ್ 365. ಏನ್ ಇದ್ರ ಅರ್ಥ ಅಂತಂದ್ರೆ, ಆ ಟೂ ನಂಬರ್ಸ್ ಏನಿದೆಯಲ್ವಾ, ಇದರ ಮೀನಿಂಗ್ ನೋಡ್ಕೊಳ್ಳಿ. ಸಮ್ ಆಫ್ ಹೂಸ್ ಸ್ಕ್ವೇರ್ಸ್ ಅಂತ ಹೇಳಿದ್ದಾನೆ. ಹೂಸ್ ಸ್ಕ್ವೇರ್, ಸಮ್ ಆಫ್ ಹೂಸ್ ಸ್ಕ್ವೇರ್ ಅಂದ್ರೆ ಈ ಟೂ ನಂಬರ್ಸ್ ಏನಿದಾವಲ್ವಾ, ಇದನ್ನ ಡೈರೆಕ್ಟ್ ಸಮ್ ಮಾಡೋದಲ್ಲ, ಫಸ್ಟ್ ಈ ನಂಬರ್ಸ್ ನ ಸ್ಕ್ವೇರ್ ಮಾಡಬೇಕು, ನಂತರ ಸಮ್ ಮಾಡಬೇಕು. ಓಕೆ, ಸೊ ಫಸ್ಟ್ ಯು ನೀಡ್ ಟು ಮೇಕ್ ದ ಸ್ಕ್ವೇರ್ ಆಫ್ ದೀಸ್ ಟು ನಂಬರ್ಸ್, ದೆನ್ ಆಡ್ ದೀಸ್ ಟು ನಂಬರ್ಸ್, ದೆನ್ ದ ಆನ್ಸರ್ ಈಸ್ ಈಕ್ವಲ್ ಟು ವಾಟ್, 365. ಅರ್ಥ ಆಯ್ತಲ್ವಾ? ಈ ಟೂ ನಂಬರ್ಸ್ ನ ಫಸ್ಟ್ ಸ್ಕ್ವೇರ್ ಮಾಡಬೇಕು, ಆ ನಂತರ ಏನ್ ಮಾಡಬೇಕು, ಸಮ್ ಮಾಡಬೇಕು. ಸೊ ಯಾವಾಗ್ಲೂ ರಿವರ್ಸ್ ಬರ್ಬೇಕು, ನೀವು ರಿವರ್ಸ್ ಬಂದ್ರೆ ಅರ್ಥ ಆಗುತ್ತೆ. ಓಕೆ, ಸೊ ಈ ಕಡೆಯಿಂದ ಹೋಗ್ಬೇಡಿ, ಈ ಕಡೆಯಿಂದ ಬನ್ನಿ, ಈ ತರ ಸ್ಟೇಟ್ಮೆಂಟ್ ಗಳು ಬಂದಾಗ. ಸೊ ಈ ಕಡೆಯಿಂದ ಬಂದ್ರೆ, ಸೊ ಫಸ್ಟ್ ಸ್ಕ್ವೇರ್ ಆಮೇಲೆ ಸಮ್ ಆಗ್ತೈತೆ ಅಲ್ವಾ? ಹಾಗಾಗಿ ಎಕ್ಸ್ ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್, ಎಕ್ಸ್ ಪ್ಲಸ್ ಒನ್ ನ ಸ್ಕ್ವೇರ್ ಮಾಡ್ಬೇಕು. ಅವಾಗ ನೀವು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂತ ಬರಿಬೇಕು. ಈಗ ಇದನ್ನ ಸಮ್ ಮಾಡಬೇಕು, ಇದೆ ಎಷ್ಟಾಗುತ್ತಂತೆ, 365 ಆಗುತ್ತೆ ಅಂತ ಹೇಳಿದೆ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಏನು ಅಂತ ಗೊತ್ತಾಗುತ್ತೆ. ಈಗ ಜನರಲ್ ಫಾರ್ಮುಲಾ ಏನ್ ಸಿಕ್ಕಿಲ್ಲ, ಸಿಂಪ್ಲಿಫೈ ಮಾಡ್ಬೇಕು ನೀವು. ಓಕೆ, ಸೊ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಟೂ ಎಕ್ಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 365. ಸಿಂಪ್ಲಿಫೈ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಟೂ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಈ ಟೂ ಎಕ್ಸ್ ನ ತಗೊಳ್ತೀನಿ ನಾನು, ಆಫ್ಟರ್ ದಟ್ ಇಲ್ಲಿ ಒನ್ ಇದೆ ಅಲ್ವಾ, ಅದನ್ನ ಇಲ್ಲಿ ತಗೊಳ್ತೀನಿ, ಅಂಡ್ ದೆನ್ 365 ನ ಲೆಫ್ಟ್ ಗೆ ತಗೊಂಡ್ರೆ ಮೈನಸ್ 365 ಈಕ್ವಲ್ ಟು ಜೀರೋ ಆಯ್ತು. ಸೊ ಓಕೆ, ಮತ್ತೆ ಇಲ್ಲಿ ಸಿಂಪ್ಲಿಫೈ ಮಾಡ್ಬೋದು, ಎರಡು ಕಾನ್ಸ್ಟೆಂಟ್ ನಂಬರ್ ಇದೆ ಅಲ್ವಾ, ದಟ್ಸ್ ವೈ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ 364 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಜೀರೋ. ಸಬ್ಟ್ರಾಕ್ಷನ್ ಅಲ್ವಾ. ಈಗ ನೋಡಿ, ಟೂ ಇದೆ, ಟೂ ಇದೆ, 364 ಇದೆ. ಇದನ್ನ ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ ನಿಮಗೇನಾದ್ರೂ ಅನ್ಸಿದ್ರೆ, ಈ ಈಕ್ವೇಶನ್ ಅನ್ನ ಟೂ ಇಂದ ಡಿವೈಡ್ ಮಾಡ್ಬಿಡಿ. ಓಕೆ, ಕಂಪ್ಲೀಟ್ ಎಲ್ಲಾ ಟರ್ಮ್ಸ್ ಟೂ ಇಂದ ಡಿವೈಡ್ ಮಾಡಿ, ರೈಟ್ ಸೈಡ್ ಅಲ್ಲೂ ಡಿವೈಡ್ ಆಗುತ್ತೆ, ಅವಾಗ 0/2 ಆಗುತ್ತೆ. ಅವಾಗ ಅದು 0/2 ಅಂದ್ರೆ ಜೀರೋನೇ ಆಗುತ್ತೆ, ರೈಟ್ ಸೈಡ್ ಏನು ಚೇಂಜ್ ಆಗಲ್ಲ, ಲೆಫ್ಟ್ ಸೈಡ್ ಸ್ವಲ್ಪ ಸಿಂಪ್ಲಿಫೈ ಆಗುತ್ತೆ, ಈಸಿ ಆಗುತ್ತೆ ನಿಮಗೆ. ಅದಕ್ಕೆ ಇದನ್ನ ಡಿವೈಡ್ ಬೈ ಟೂ ಮಾಡ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ನೀವು ಮೆನ್ಷನ್ ಮಾಡಿ ಬೇಕು ಅಂದ್ರೆ, ಇಲ್ಲಾಂದ್ರೆ ಹಾಗೆ ಬರೆದ್ರು ಕೂಡ ನಡೆಯುತ್ತೆ. ಡಿವೈಡ್ ಮಾಡಿದ್ರೆ ಈ ಟೂ ಕ್ಯಾನ್ಸಲ್ ಆಗುತ್ತೆ, ಹೌದಾ? ಪ್ಲಸ್ ಇಲ್ಲೂ ಕೂಡ ಟೂ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಇದನ್ನ ಟೂ ಇಂದ ಡಿವೈಡ್ ಮಾಡಿ, 2 1 2, 2 8 16, 2 2 4, ವಿಚ್ ಇಸ್ ಈಕ್ವಲ್ ಟು ಜೀರೋ. ನೋಡಿ, ಈಸಿ ಆಯ್ತಲ್ವಾ? ಇಲ್ಲಿ ಸುಮ್ಮನೆ ಕಾಂಪ್ಲಿಕೇಟೆಡ್ ಆಗೋದು, 2 ಇಂಟು 364, ಹೌದಾ, -364, ಕಾಂಪ್ಲಿಕೇಟೆಡ್ ಆಗೋದು, ಬಟ್ ಇಲ್ಲಿ ಸ್ವಲ್ಪ ಸಿಂಪ್ಲಿಫೈ ಆಯ್ತು ನಮಗೆ. ಈಗ ಇಲ್ಲಿ ನೋಡ್ಕೊಳ್ಳಿ, -182 × 1, ಹೌದಾ, -182 × 1 ಅಂದ್ರೆ -182, ಪ್ರಾಡಕ್ಟ್ -182 ಬರಬೇಕು. ಅಂಡ್ ದೆನ್ ಇಲ್ಲಿ ಏನಿದೆ, ಒನ್ ಇದೆ. ಓಕೆ, ಸೊ ಒನ್ ಇದೆ, ಒನ್ ಇದೆ ಅಂದ್ರೆ ಈ ಟೂ ನಂಬರ್ಸ್ ನ ಆಡ್ ಮಾಡಿದ್ರೆ ಒನ್ ಬರ್ಬೇಕು ಆನ್ಸರ್ ನಮಗೆ, ಹೌದಾ? ಆ ಟೂ ನಂಬರ್ಸ್ ಯಾವ್ದು ಫೈಂಡ್ ಔಟ್ ಮಾಡೋಣ. ಸೊ ಹಾಗಾದ್ರೆ ಈಗ ಈ ನಂಬರ್ ನ ಫ್ಯಾಕ್ಟರೈಸ್ ಮಾಡಬೇಕು. ನಾನು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ, ಇಲ್ಲಿ ನೆಗೆಟಿವ್ ಇದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಫ್ಯಾಕ್ಟರೈಸ್ ಮಾಡ್ಬೇಕಾದ್ರೆ ನೆಗೆಟಿವ್ ಬಿಟ್ಬಿಡಿ. ಓಕೆ, ಜಸ್ಟ್ 182 ಮಾತ್ರ ತಗೊಳ್ಳಿ. ಓಕೆ, 2 9s 2 1s. ಓಕೆ, ಸೇಮ್ ಲಾಸ್ಟ್ ಪ್ರಾಬ್ಲಮ್ ತರನೇ ಆಗ್ತಾ ಇದೆ ಅಲ್ವಾ? ಸೊ ಅಲ್ಲೂ ಏನಿತ್ತು, 182ನೇ ಇತ್ತು, ಬಟ್ +182 ಇತ್ತು ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಇದೇನ್ ಡಿವೈಡ್ ಆಗಿತ್ತು, 7 13s ಆಗಿತ್ತು, ಹೌದಲ್ವಾ? ಓಕೆ, ಈ ತರ ಆಗಿತ್ತು. ಈಗ ಗ್ರೂಪಿಂಗ್ ಸೇಮ್ ಅದೇ ತರನೇ ಬರುತ್ತೆ, 7 2 14, ಆಮೇಲೆ ಈ 13 ಅನ್ನ ಒಂದ್ ಗ್ರೂಪ್ ಮಾಡ್ಕೊಳ್ತೀನಿ, ಪ್ರಾಡಕ್ಟ್ 182 ಬರುತ್ತೆ. ಬಟ್ ಇಲ್ಲಿ ನನಗೆ ಒನ್ ಬರ್ಬೇಕು ನೋಡಿ, ಪ್ರಾಡಕ್ಟ್ ಮೈನಸ್ ಬರಬೇಕು. ಈಗ ಪ್ರಾಡಕ್ಟ್ ಮೈನಸ್ ಬರಬೇಕು ಅಂದ್ರೆ ಪ್ಲಸ್ ಇಂಟು ಮೈನಸ್ ಆಗ್ಬೇಕು, ಅಥವಾ ಮೈನಸ್ ಇಂಟು ಪ್ಲಸ್ ಆಗ್ಬೇಕು, ಅಂದ್ರೆ ಒಂದ್ ಪ್ಲಸ್ ಒಂದ್ ಮೈನಸ್ ತಗೋಬೇಕು. ಈಗ ಯಾವುದಕ್ಕೆ ಪ್ಲಸ್ ಮೈನಸ್ ತಗೊಂಡ್ರೆ ಅನುಕೂಲ ಅಂತ ನೋಡಿ. ಸೊ ಅಡಿಷನ್ ಆದ್ಮೇಲೆ +1 ಬರಬೇಕು, ಪ್ಲಸ್ ಬರಬೇಕು ಅಡಿಷನ್ ಆದ್ಮೇಲೆ ಅಂದ್ರೆ ಇಲ್ಲಿ ಗ್ರೇಟರ್ ನಂಬರ್ ಗೆ ಪ್ಲಸ್ ಕೊಡಿ. ಗ್ರೇಟರ್ ನಂಬರ್ ಯಾವುದು, 14, ಅದಕ್ಕೆ ಪ್ಲಸ್ ಕೊಡಿ, 13 ಗೆ ನೆಗೆಟಿವ್ ಕೊಡಿ. ಅರ್ಥ ಆಗ್ತಿದೆ ಅಲ್ವಾ? 13 ಗೆ ನೆಗೆಟಿವ್ ಕೊಡಿ,
14 ಗೆ ಪ್ಲಸ್ ಕೊಡಿ ಈಗ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ 182 ಓಕೆ ಸೊ ಪ್ಲಸ್ 14 ಮೈನಸ್ 13 ಇಸ್ ಈಕ್ವಲ್ ಟು ಪ್ಲಸ್ 1 ಹಾಗಾಗಿ 14 ಇದು ಮೈನಸ್ 1 ಅಂತ ಸಾರಿ ಮೈನಸ್ 13 ಮಾಡ್ಕೊಡು ಅರ್ಥ ಆಯ್ತಾ ಸೊ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 14 ಎಕ್ಸ್ ಮೈನಸ್ 13 ಎಕ್ಸ್ ಮೈನಸ್ 182 ಇಸ್ ಈಕ್ವಲ್ ಟು 0 ಸೊ ಈಗ ಸಿಂಪ್ಲಿಫಿಕೇಶನ್ ಎಕ್ಸ್ ನ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 14 ಅಂಡ್ ದೆನ್ ಇಲ್ಲಿ ಮೈನಸ್ 13 ಕಾಮನ್ ತಗೊಳ್ತೀನಿ ಎಕ್ಸ್ ಪ್ಲಸ್ 14 ಏ ಬರುತ್ತೆ ಓಕೆ ಸೊ ದೆನ್ ಎಕ್ಸ್ ಪ್ಲಸ್ 14 ಕಾಮನ್ ತಗೊಳ್ಳಿ ಓಕೆ ರಿಮೈನಿಂಗ್ ಎಕ್ಸ್ ಮೈನಸ್ 13 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 0 ಇದೆಲ್ಲ ಫೆಮಿಲಿಯರ್ ಇದೆ ಸೊ ದಟ್ಸ್ ವೈ ಫಸ್ಟ್ ಆಗಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸ್ ಎಕ್ಸ್ ಪ್ಲಸ್ 14 ಇಸ್ ಈಕ್ವಲ್ ಟು 0 ಆಗುತ್ತೆ ಓರ್ ಆರ್ ಎಕ್ಸ್ ಮೈನಸ್ 13 ಇಸ್ ಈಕ್ವಲ್ ಟು 0 ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 14 ಓರ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು 13 ಬರುತ್ತೆ ಸೇಮ್ ಥಿಂಗ್ ಲಾಸ್ಟ್ ಪ್ರಾಬ್ಲಮ್ ತರನೇ ಆಸ್ ಇಟ್ ಈಸ್ ಬರುತ್ತೆ ಅದೇ ತರನೇ ಆಯ್ತು ಈಗ ಇಲ್ಲೂ ಅಷ್ಟೇ ಕೇಸ್ ಓಕೆ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 14 ತಗೊಂಡ್ರೆ ಓಕೆ ದೆನ್ ಎಕ್ಸ್ ಗೊತ್ತಾಯ್ತು ಎಕ್ಸ್ ಪ್ಲಸ್ 1 ಫೈಂಡ್ ಔಟ್ ಮಾಡ್ಬೇಕಲ್ವಾ ಎಕ್ಸ್ ಪ್ಲಸ್ 1 ಅಂದ್ರೆ ಏನಾಗುತ್ತೆ 14 ಪ್ಲಸ್ 1 ಆಗುತ್ತೆ 15 ಆಗುತ್ತೆ ಅರ್ಥ ಆಯ್ತಲ್ವಾ ಎಕ್ಸ್ 14 ಆದ್ರೆ ನೆಕ್ಸ್ಟ್ ಇದು ಎಕ್ಸ್ ಪ್ಲಸ್ 1 15 14 ಮತ್ತೆ 15 ರಿಕ್ವೈರ್ಡ್ ನಂಬರ್ಸ್ ಓರ್ ಆರ್ ಇನ್ನೊಂದು ಕೇಸ್ ಇದೆ ಅಲ್ವಾ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 13 ಎಕ್ಸ್ 13 ಆದ್ರೆ ಓಕೆ ಸೊ ನೆಕ್ಸ್ಟ್ ನಂಬರ್ ಏನಾಗುತ್ತೆ 13 ಪ್ಲಸ್ 1 ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 13 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 14 ಹಾಗಾಗಿ ಫೈನಲ್ ಕನ್ಕ್ಲೂಷನ್ ಬರಿಬೇಕಾದ್ರೆ ನೋಡ್ಕೊಳ್ಳಿ ನೀವು ಇಲ್ಲಿ ಬರೀತಾ ಇದ್ದೀನಿ ಕನ್ಕ್ಲೂಷನ್ ನಾನು ದೇರ್ಫೋರ್ ಕನ್ಕ್ಲೂಷನ್ ಈ ತರ ಬರೀಬೇಕು ದೇರ್ಫೋರ್ ಸ್ಟೆಪ್ ಮೆನ್ಷನ್ ಮಾಡಿದ್ರೆ ಸಾಕು ದೇರ್ಫೋರ್ ದ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಆರ್ ದ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಆರ್ ಫಸ್ಟ್ ಏನ್ ಬಂದಿದೆ 14 and 15 ಓರ್ ಆರ್ ಇನ್ನೂ ಒಂದು ಪಾಸಿಬಿಲಿಟಿ ಇದೆ ಯಾವ್ದು 13 and 14 ಇಷ್ಟೇ ಓಕೆನಾ ಸೊ ಎರಡು ಪಾಸಿಬಲ್ ಆನ್ಸರ್ಸ್ ಬಂದಿದೆ ಎರಡಕ್ಕೂ ಚೆಕ್ ಮಾಡ್ಕೊಳ್ಬೇಕಾದ್ರೆ ಇದನ್ನ ಎರಡಕ್ಕೂ ಹೋಲ್ಡ್ ಆಗುತ್ತೆ ಓಕೆ ಸೊ ದಿಸ್ ಕಂಪ್ಲೀಟ್ಸ್ ದ ಸೊಲ್ಯೂಷನ್ ಆಫ್ ದಿ ಕ್ವಶನ್ ನಂಬರ್ 4 ಕ್ವಶನ್ ನಂಬರ್ 5 ನೋಡ್ತಾ ಹೋಗಿ ಇಟ್ಸ್ ಲೈಕ್ ದಿಸ್ ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಇಟ್ಸ್ ಬೇಸ್ ಅಂತ ಹೇಳಿದ್ದಾನೆ ಅಂದ್ರೆ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಇದೆ ಅಂತ ಹೇಳ್ತಾ ಇದ್ದಾನೆ ಅದರ ಆಲ್ಟಿಟ್ಯೂಡ್ ಅಂತ ಹೇಳ್ತಿದ್ದಾನೆ ನಿಮಗೆ ಇದು ಗೊತ್ತಿರಬಹುದು ಅಂತ ಅನ್ಕೊಂತೀನಿ ಆಲ್ಟಿಟ್ಯೂಡ್ ಲಾಸ್ಟ್ ಇಯರ್ ಎಲ್ಲಾದ್ರೂ ಹೇಳಿರ್ಬೋದು ನಿಮಗೆ ಆಲ್ಟಿಟ್ಯೂಡ್ ಅಂದ್ರೆ ಏನು ಮೀಡಿಯನ್ ಅಂದ್ರೆ ಏನು ಅದ್ರ ಬಗ್ಗೆ ಹೇಳಿರ್ತೀನಿ ನಿಮಗೆ ಈ ಆಲ್ಟಿಟ್ಯೂಡ್ ರೈಟ್ ಆಂಗಲ್ ಟ್ರಯಾಂಗಲ್ ಇಂದು 7 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾ ಇಲ್ಲ ಅವನು ಆಲ್ಟಿಟ್ಯೂಡ್ 7 ಸೆಂಟಿಮೀಟರ್ ಲೆಸ್ ದನ್ ಇಟ್ಸ್ ಬೇಸ್ ಬೇಸ್ಗಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಎಕ್ಸಾಕ್ಟ್ ಆಗಿ ಹೇಳ್ತಿಲ್ಲ ಆಲ್ಟಿಟ್ಯೂಡ್ ಎಷ್ಟಿದೆ ಅಂತ ಆಲ್ಟಿಟ್ಯೂಡ್ ಅನ್ನೋದು ಬೇಸ್ಗಿಂತ 7 ಸೆಂಟಿಮೀಟರ್ ಲೆಸ್ ಇದೆ ಅಂತ ಹೇಳ್ತಿದ್ದಾನೆ ಇಫ್ ದ ಹೈಪೋಟಿನಸ್ ಈಸ್ 13 ಸೆಂಟಿಮೀಟರ್ ಲಾಂಗ್ ಹೈಪೋಟಿನಸ್ ಎಕ್ಸಾಕ್ಟ್ ಆಗಿ ಹೇಳ್ತಿದ್ದೆ ನೋಡಿ ಹೈಪೋಟಿನಸ್ 13 ಸೆಂಟಿಮೀಟರ್ ಲಾಂಗ್ ಇದೆ ದೆನ್ ಫೈಂಡ್ ದ ಅದರ್ ಟೂ ಸೈಡ್ಸ್ ಅಂತ ಹೇಳ್ತಿದ್ದ ಹಾಗಿದ್ರೆ ರಿಮೈನಿಂಗ್ ಟೂ ಸೈಡ್ಸ್ ಹೈಪೋಟಿನಸ್ ಬಿಟ್ಟು ಇನ್ನೂ ಟೂ ಸೈಡ್ಸ್ ಇದೆ ಅಲ್ವಾ ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾನೆ ಓಕೆ ಸೊ ಈಗ ನೀವು ಫಸ್ಟ್ ರಫ್ ಆಗಿ ಒಂದು ಟ್ರಯಾಂಗಲ್ ನ ಹಾಕೋಬೇಕು ಓಕೆ ಒಂದು ರಫ್ ಆಗಿ ಒಂದು ಟ್ರಯಾಂಗಲ್ ನ ಹಾಕೊಂಡಿದ್ದೀನಿ ಓಕೆ ಸೊ ಇದು ಆಕ್ಚುಲಿ ಹೇಳಿರೋದಕ್ಕೆ ಸ್ವಲ್ಪ ರಾಂಗ್ ಆಗುತ್ತೆ ಈ ತರ ಬರಲ್ಲ ಅದು ಸ್ವಲ್ಪ ಈ ತರ ತಗೊಳ್ತೀನಿ ನೋಡಿ ಆಕ್ಚುಲಿ ಈ ಸಿಚುಯೇಷನ್ ಗೆ ಈ ತರ ತಗೋಬೇಕು ಅಂದ್ರೆ ಸೊ ಇದು ಕಡಿಮೆ ಇರಬೇಕು ಇದು ಜಾಸ್ತಿ ಇರಬೇಕು ಅದಕ್ಕೆ ನಾನು ಚೇಂಜ್ ಮಾಡಿದೆ ಈ ತರ ಬೇಡ ಈಗ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಹೌದಾ ಇದು 90 ಡಿಗ್ರಿ ಹೈಪೋಟಿನಸ್ ಯಾವುದು ಈ ಸೈಡ್ ಹೈಪೋಟಿನಸ್ 13 ಇದೆ ಅಂತ ಅವ್ನು ಕೊಟ್ಬಿಟ್ಟಿದ್ದಾನೆ 13 ಸೆಂಟಿಮೀಟರ್ ಅಂತ ಹೇಳ್ಬಿಟ್ಟಿದ್ದಾನೆ ಡೈರೆಕ್ಟ್ ಆಗಿ ಎ ಬಿ ಸಿ ಅಂತ ಅನ್ಕೊಳ್ಳಿ ಈಗ ನಾವು ಬೇಸ್ ಅಂದ್ರೆ ಯಾವ್ದಾಗುತ್ತೆ ಈಗ ಈ ಫಿಗರ್ ಅಲ್ಲಿ ಇದು ಬೇಸ್ ಆಗುತ್ತೆ ಹೌದಲ್ವಾ ಆಲ್ಟಿಟ್ಯೂಡ್ ಅಂದ್ರೆ ಹೇಗೆ ಈ ಬೇಸ್ ಇದೆ ಅಲ್ವಾ ಬೇಸ್ ಗೆ ಆಪೋಸಿಟ್ ಒಂದು ವರ್ಟೆಕ್ಸ್ ಇರುತ್ತೆ ಬೇಸ್ ಅಲ್ಲಿ ಟೂ ವರ್ಟೆಕ್ಸ್ ಇದೆಯಾ ಟು ವರ್ಟಿಸಸ್ ಇದೆ ಅಲ್ವಾ ಇನ್ನೊಂದು ವರ್ಟಿಸಸ್ ಇರುತ್ತಲ್ವಾ ಅದು ಇದಕ್ಕೆ ಆಪೋಸಿಟ್ ವರ್ಟೆಕ್ಸ್ ಅಂತ ತಗೋಬೇಕು ಓಕೆ ಇದಕ್ಕೆ ಆಪೋಸಿಟ್ ಇರೋದು ವರ್ಟೆಕ್ಸ್ ಸಿ
ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಬರ್ಬೇಕು. ಯಾವುದಕ್ಕೆ? ಬೇಸಿಗೆ. ಇಲ್ಲಿಂದ ನೀವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಬೇಸಿಗೆ ಅದು ಈ ಬಿ ಸಿ ಸೈಡ್ ಮೇಲೆ ಬರುತ್ತೆ. ಹಾಗಾಗಿ ಇಲ್ಲಿ ಬಿ ಸಿ ಏನಿದೆ ಅಲ್ವಾ, ಈ ಬಿ ಸಿನೇ ಈ ಟ್ರಯಾಂಗಲ್ಗೆ ಆಲ್ಟಿಟ್ಯೂಡ್ ಆಗುತ್ತೆ ಬಿ ಎ ಬಿನ ಬೇಸ್ ಆಗಿ ತಗೊಂಡ್ರೆ. ಅದೇ ನೀವೇನಾದ್ರೂ ಈ ಫಿಗರ್ ನ ಉಲ್ಟಾ ತಗೊಂಡ್ರೆ, ಈಗ ಬಿ ಸಿ ನ ನೀವೇನಾದ್ರೂ ಸಪೋಸ್ ಬೇಸ್ ಆಗಿ ತಗೊಂಡ್ರೆ, ಆಗ ಎ ಬಿ ಏನಾಗುತ್ತೆ ಆಲ್ಟಿಟ್ಯೂಡ್ ಆಗುತ್ತೆ. ಆತರ ಗೊತ್ತಾಯ್ತಲ್ವಾ? ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಯಾವಾಗ್ಲೂ ಆ ಸೈಡ್ ಇಟ್ ಸೆಲ್ಫ್ ಏನಾಗುತ್ತೆ ಆಲ್ಟಿಟ್ಯೂಡ್ ಆಗುತ್ತೆ. ಅದೇ ಬೇರೆ ಟ್ರಯಾಂಗಲ್ ಆದ್ರೆ ಅದು ಸೈಡ್ ಆಗಲ್ಲ, ನೀವು ಡ್ರಾ ಮಾಡ್ಬೇಕಾಗುತ್ತೆ. ಟ್ರಯಾಂಗಲ್ ಒಳಗಡೆ ಎಲ್ಲೋ ಬರುತ್ತೆ, ಆತರ ಆಗುತ್ತೆ. ಓಕೆ, ಸೊ ಈ ತರ ಆಗುತ್ತೆ. ಬೇರೆ ಟ್ರಯಾಂಗಲ್ ಯಾವ್ದಾದ್ರು ತಗೊಂಡ್ರೆ ನೀವು ಈಗ ಇದಕ್ಕೆ ಇದನ್ನ ಬೇಸ್ ಆಗಿ ಚೂಸ್ ಮಾಡಿದ್ರೆ, ಸೊ ಆಲ್ಟಿಟ್ಯೂಡ್ ಬೇಕು ಅಂದ್ರೆ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಬೇಕು. ಈ ತರ ಆಗ್ಬಿಡುತ್ತೆ ಅಂತ ಆಯ್ತಾ. ಬಟ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಆತರ ಆಗೋದಿಲ್ಲ, ಆ ಸೈಡ್ ಮೇಲೆ ಬಂದ್ಬಿಡುತ್ತೆ ಆಲ್ಟಿಟ್ಯೂಡ್. ಹಾಗಾಗಿ ಇದೇ ಆಲ್ಟಿಟ್ಯೂಡ್ ಅಂತ ಅನ್ಕೋಬೇಕು. ಈಗ ನೋಡಿ ಅವನು ಹೇಳಿದ್ದಾನೆ, ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಇಟ್ಸ್ ಬೇಸ್. ಬೇಸ್ ಎಷ್ಟಿದೆಯೋ ಅದಕ್ಕಿಂತ 7 ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಈಗ ಬೇಸ್ ನ ನಾವು ಎಕ್ಸ್ ಅನ್ಕೊಂಡ್ಬಿಡೋಣ, ಬೇಸ್ ನ ಎಕ್ಸ್ ಅನ್ಕೊಳ್ಳೋಣ. ಸೊ ಇದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇರಬೇಕು. ಇದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇರಬೇಕು ಅಂದ್ರೆ ಎಕ್ಸ್ ಗಿಂತ ಕಡಿಮೆ ಅಲ್ವಾ, ಅಂದ್ರೆ ಎಕ್ಸ್ ಅಲ್ಲಿ 7 ಅನ್ನ ತೆಗಿಬೇಕು ನೀವು. ಎಕ್ಸ್ ಅಲ್ಲಿ 7 ತೆಗೆದ್ರೆ ಇದು ಎಕ್ಸ್ ಮೈನಸ್ 7 ಆಗುತ್ತೆ. ಅರ್ಥ ಆಯ್ತಲ್ವಾ ಹೇಗೆ ಅಂತ? ಬೇಸ್ ಎಕ್ಸ್ ತಗೊಂಡಿದ್ದೀನಿ, ನೀವು ಇದನ್ನ ಎಕ್ಸ್ ಪ್ಲಸ್ 7 ತಗೊಂಡ್ರೆ ಆಲ್ಟಿಟ್ಯೂಡ್ ಬೇಸ್ ಗಿಂತ 7 ಜಾಸ್ತಿ ಇದೆ ಅಂತ ಆಗ್ಬಿಡುತ್ತೆ. ಲೆಸ್ ಅಲ್ವಾ ಅವ್ನು ಹೇಳಿರೋದು, ಲೆಸ್ ಆಗಿರೋದ್ರಿಂದ ಸಬ್ಟ್ರಾಕ್ಷನ್ ಮಾಡ್ಬೇಕಾಗುತ್ತೆ, ಎಕ್ಸ್ ಮೈನಸ್ 7 ಆಗುತ್ತೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇದೆರಡಕ್ಕೂ ವೇರಿಯಬಲ್ ಅಸೈನ್ ಮಾಡ್ಕೊಂಡ್ವಿ. ಸೊ ಈಗ ರಿಮೈನಿಂಗ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ಫಸ್ಟ್ ನೀವೇನ್ ಮಾಡ್ಬೇಕು, ಸೊಲ್ಯೂಷನ್ ಅಲ್ಲಿ ಈ ತರ ತಗೋಬೇಕು. ಫಸ್ಟ್ ಲೆಟ್ ದ ಬೇಸ್ of right angled triangle is equal to x. Okay, therefore altitude of the triangle is equal to x minus 7 agutte. Okay, also given ಹೈಪೋಟಿನಸ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, 13 ಸೆಂಟಿಮೀಟರ್ ಕೊಟ್ಟಿದೆ. ಓಕೆ, ಸೊ ವಿ ನೋ ದಟ್ ಪೈಥಾಗೊರಸ್ ಥಿಯರಂ ಗೊತ್ತಿದೆ ಅಲ್ವಾ ನಿಮಗೆ ಆಲ್ರೆಡಿ. ಸೊ ಪೈಥಾಗೊರಸ್ ಥಿಯರಂ ಏನ್ ಹೇಳುತ್ತೆ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಸ್ಕ್ವೇರ್ ಆಫ್ ದಿ ಹೈಪೋಟಿನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟೂ ಸೈಡ್ಸ್. ಅಂದ್ರೆ ಈ ಹೈಪೋಟಿನಸ್ ನ ಸ್ಕ್ವೇರ್ ಮಾಡಿದ್ರೆ, ಓಕೆ, ಹೈಪೋಟಿನಸ್ ನ ಸ್ಕ್ವೇರ್ ಮಾಡಿದ್ರೆ ಅದು ಯಾವುದಕ್ಕೆ ಈಕ್ವಲ್ ಇರುತ್ತೆ ಅನ್ನೋದು ನೀವು ಬೇಕಾದ್ರೆ ಫಸ್ಟ್ ಬರಿದೀನಿ. ಅಂದ್ರೆ ಎ ಸಿ ಹೈಪೋಟಿನಸ್, ಓಕೆ, ಆ ಎ ಸಿ ನ ಸ್ಕ್ವೇರ್ ಮಾಡ್ಬೇಕು. ಅದು ಯಾವ್ದಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ ರಿಮೈನಿಂಗ್ ಟೂ ಸೈಡ್ಸ್ ಏನಿದೆ ಅಲ್ವಾ ಇದನ್ನ ಸ್ಕ್ವೇರ್ ಮಾಡಿ ಫಸ್ಟ್, ಆಮೇಲೆ ಆಡ್ ಮಾಡ್ಬೇಕು, ಅದಕ್ಕೆ ಇದು ಈಕ್ವಲ್ ಆಗುತ್ತೆ ಅಂತ ಹೇಳ್ತಾನೆ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಆಗುತ್ತೆ, ಹೌದಲ್ವಾ? ಹಾಗಾಗಿ ಹೈಪೋಟಿನಸ್ 13 ಇದೆ, 13 ಸ್ಕ್ವೇರ್ ಅಂಡ್ ದೆನ್ ಎ ಬಿ, ಎ ಬಿ ಅಂದ್ರೆ ಎಕ್ಸ್ ಅಲ್ವಾ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಂಡ್ ದೆನ್ ಪ್ಲಸ್ ಬಿ ಸಿ, ಬಿ ಸಿ ಅಂದ್ರೆ ಏನು, ಎಕ್ಸ್ ಮೈನಸ್ 7, ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ದೇರ್ಫೋರ್ 13 ಸ್ಕ್ವೇರ್ ಅಂದ್ರೆ ಇಲ್ಲಿ ನೀವು 169 ಆಗುತ್ತೆ. ಅಂಡ್ ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 49 ಮೈನಸ್ 14 ಎಕ್ಸ್ ಆಗುತ್ತೆ. ಓಕೆ, ಸೊ ಫರ್ದರ್ ಸಿಂಪ್ಲಿಫೈ ಮಾಡೋಣ, 169 ನ ರೈಟ್ ಸೈಡ್ಗೆ ರಿಮೂವ್ ಮಾಡ, ರೈಟ್ ಸೈಡ್ಗೆ ಶಿಫ್ಟ್ ಮಾಡೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2 ಎಕ್ಸ್ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಇದನ್ನ ಬರ್ಕೊಡ್ತೀನಿ, ಮೈನಸ್ 14 ಎಕ್ಸ್, ಅಂಡ್ ದೆನ್ ಪ್ಲಸ್ 49 ಮೈನಸ್ 169 ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ, 2 ಎಕ್ಸ್ ಸ್ಕ್ವೇರ್ ಮೈನಸ್ 14 ಎಕ್ಸ್. ಇಲ್ಲಿ 169 ಅಲ್ಲಿ 49 ಅನ್ನು ಸಬ್ಟ್ರಾಕ್ಷನ್ ಮಾಡಿ, ಸೊ 9 ಮೈನಸ್ 9 0 ಆಗುತ್ತೆ. ಸೊ ದೆನ್ 6 ಮೈನಸ್ 4 ಅಂದ್ರೆ ಇಟ್ ವಿಲ್ ಬಿಕಮ್ 2, ಅಂಡ್ ದೆನ್ 120 ಆಗುತ್ತೆ. ಓಕೆ, ಸೊ ದೇರ್ ಫೋರ್ ಮೈನಸ್ 120 ಆಕ್ಚುಲಿ, ಓಕೆ, ಮೈನಸ್ 120 ಆಗುತ್ತೆ. ನೆಕ್ಸ್ಟ್ ಡಿವೈಡ್ ಬೈ 2 ಮಾಡ್ಕೊಂಡ್ರೆ 0 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 7 ಎಕ್ಸ್ ಮೈನಸ್ 6 ಆಗುತ್ತೆ, ಈ ತರ ಬರುತ್ತೆ. ಓಕೆ, ಸೊ ದೇರ್ ಫೋರ್ ಫೈನಲ್ ಈಕ್ವೇಶನ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 7 ಎಕ್ಸ್ ಮೈನಸ್ 60 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಮುಂದೆ ಕಂಟಿನ್ಯೂ ಮಾಡಿ ಬರುತ್ತೆ ನಿಮಗೆ. ಓಕೆನಾ,
ಸೊ ಇದೇನು ಅಷ್ಟು ಡಿಫಿಕಲ್ಟ್ ಇಲ್ಲ. ಮೈನಸ್ 60 ಇಂಟು 1 ಮೈನಸ್ 60 ಆಗುತ್ತೆ, ಇದು ಮೈನಸ್ 7, ಇದು ತುಂಬಾ ಈಸಿ ಆಗಿ ಬರುತ್ತೆ. ಸೊ ನೀವು ಇದನ್ನ ಕಂಟಿನ್ಯೂ ಮಾಡಿ. ಸೊ ನನಗೆ ಬೇಸ್ ಎಷ್ಟಿದೆ, ಎಕ್ಸ್ ಅಂತ ಆಗುತ್ತೆ ಬೇಸ್. ಓಕೆ, ಸೊ ನಿಮಗೆ ಟೂ ಪಾಸಿಬಿಲಿಟೀಸ್ ಬಂದ್ರೆ ಹೇಗೆ ಮಾಡ್ಬೇಕಂತ ಹೇಳಿದಿನಲ್ವಾ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ, ಆತರ ಮಾಡಬೇಕು ಪಾಸಿಬಿಲಿಟೀಸ್ ಬಂದ್ರೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಮೈನಸ್ 7 ಏನು ಅಂತ ಫೈನಲಿ ಫೈಂಡ್ ಔಟ್ ಮಾಡ್ಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ಏನಾದ್ರೂ ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಸಂಬಂಧಪಟ್ಟಿದ್ರೆ ಅಲ್ಲಿ ಪೈಥಾಗೊರಸ್ ಥಿಯರಮ್ ನ ಸ್ಟೇಟ್ಮೆಂಟ್ ಯೂಸ್ ಆಗುತ್ತೆ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಅರ್ಥ ಆಯ್ತಲ್ವಾ? ಇದು ಟ್ರಯಾಂಗಲ್ ಗೆ ರಿಲೇಟೆಡ್ ಆಗಿರುವಂತ ಪ್ರಾಬ್ಲಮ್, ಅಂದ್ರೆ ರೈಟ್ ಆಂಗಲ್ ಗೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ ಬಂದಾಗ ಡೆಫಿನೆಟ್ಲಿ ಅಲ್ಲಿ ನಿಮಗೆ ಈ ಪೈಥಾಗೊರಸ್ ಥಿಯರಮ್ ಯೂಸ್ ಆಗೋ ತರ ಇರುತ್ತೆ, ಮೋಸ್ಟ್ ಪ್ರಾಬಬ್ಲಿ ಇದೇ ತರ ಇರುತ್ತೆ. ಹಾಗಾಗಿ ಸೊ ಇದು ಒಂದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಓಕೆ, ಇದನ್ನ ಆನ್ಸರ್ ನ ನೀವು ವೆರಿಫೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ, ಕ್ವಶನ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತಾ ಹೋಗಿ. ಎ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎ ಸರ್ಟನ್ ನಂಬರ್ ಆಫ್ ಪೋಟರಿ ಆರ್ಟಿಕಲ್ಸ್ ಎನ್ ಎ ಡೇ, ಅಂದ್ರೆ ಒಂದು ದಿನಕ್ಕೆ ಇಷ್ಟು ಅಂತ ಒಂದಷ್ಟು ಪೋಟರಿ ಆರ್ಟಿಕಲ್ಸ್, ಒಂದಷ್ಟು ಟೈಪ್ ಆಫ್ ಆರ್ಟಿಕಲ್ಸ್ ನ ಏನ್ ಮಾಡುತ್ತೆ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡುತ್ತೆ, ಎಷ್ಟು ಆರ್ಟಿಕಲ್ಸ್ ಪ್ರತಿದಿನ ಇಷ್ಟು ಅಂತ. ಇಟ್ ವಾಸ್ ಅಬ್ಸರ್ವ್ಡ್ ಆನ್ ಎ ಪರ್ಟಿಕ್ಯುಲರ್ ಡೇ, ಯಾವ್ದೊಂದು ಪರ್ಟಿಕ್ಯುಲರ್ ಡೇ ಹೇಳ್ತಾ ಇದ್ದಾರೆ, ಯಾವ್ದೊಂದು ಪರ್ಟಿಕ್ಯುಲರ್ ಡೇ ಅಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ನೋಡ್ತಾ ಹೋಗಿ ಮುಂದೆ ಏನಿದೆ ಅಂತ. ಇಟ್ ವಾಸ್ ಅಬ್ಸರ್ವ್ಡ್ ಆನ್ ಎ ಪರ್ಟಿಕ್ಯುಲರ್ ಡೇ ದಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ವಾಸ್ ಥ್ರೀ ಮೋರ್ ದ್ಯಾನ್ ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ. ಇಫ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ದಟ್ ಡೇ ವಾಸ್ ರುಪೀಸ್ 90, ದೆನ್ ಫೈಂಡ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಅಂಡ್ ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್. ನೋಡಿ ಇಲ್ಲಿ ಏನ್ ಕೇಳಿದ್ದಾನೆ ಅಂದ್ರೆ, ಒಂದು ಕಾಟೇಜ್ ಇಂಡಸ್ಟ್ರಿ ಇದೆ, ಅದು ಪಾಟರಿ ಆರ್ಟಿಕಲ್ಸ್ ನ ಪ್ರೊಡಕ್ಷನ್ ಮಾಡುತ್ತೆ, ಸೊ ದಿನಕ್ಕೆ ಇಷ್ಟು ಅಂತ. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇ ಬಗ್ಗೆ ಹೇಳ್ತಾ ಇದ್ದಾನೆ, ಆ ಡೇ ಅಲ್ಲಿ ಅವರು ಎಷ್ಟೋ ಒಂದಷ್ಟು ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಎಷ್ಟು ಅಂತ ಗೊತ್ತಿಲ್ಲ ನನಗೆ, ಎಷ್ಟು ಮಾಡಿದ್ದಾರೆ. ಓಕೆ, ಸೊ ಆಮೇಲೆ ಅಲ್ಲಿ ನಿಮಗೆ ಪ್ರಾಬ್ಲಮ್ ಒಳಗಡೆ ಅವನು ಒನ್ ಆರ್ಟಿಕಲ್ ಗೆ ಕಾಸ್ಟ್ ಎಷ್ಟು ಆಗುತ್ತೆ ಅಂದ್ರೆ ಖರ್ಚು, ಒಂದು ಆರ್ಟಿಕಲ್ ನ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದಾನೆ, ಕಾಸ್ಟ್ ಹೇಳಿದಾನೆ. ಓಕೆ, ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತಿರೋದು, ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲ ಒಂದ್ ಕಡೆ ಹೇಳಿದ ನೋಡಿ, ಏನ್ ಹೇಳಿದಾನೆ ಅಂದ್ರೆ ಥ್ರೀ ಮೋರ್ ದ್ಯಾನ್ ದಿ ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ, ಅಂದ್ರೆ ಈ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ನಂಬರ್ ಆಫ್ ಆರ್ಟಿಕಲ್ಸ್ ಯೂಸ್ ಮಾಡಿ ಹೇಳಿದನು. ಅರ್ಥ ಆಗ್ತಿದೆ ಅಲ್ವಾ? ಕಾಸ್ಟ್ ಎಷ್ಟಾಗುತ್ತೆ ಒಂದು ಆರ್ಟಿಕಲ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ಈ ತರ ಹೇಳಿದ್ದಾನೆ. ಸೊ ಎಷ್ಟಾಗುತ್ತೆ ಅಂದ್ರೆ, ಸೊ ಇವತ್ತು ನಾವು ಎಷ್ಟು ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡಿದೀವಲ್ವಾ ಅದರ ಟ್ವೈಸ್ ತಗೊಂಡು ಅದಕ್ಕೆ ತ್ರೀನ ಅಡಿಷನ್ ಮಾಡಬೇಕು, ತ್ರೀ ಮೋರ್ ದ್ಯಾನ್ ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ ಅಂತ ಹೇಳಿದ್ದಾನೆ. ನೋಡಿ ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ತರ ಅವನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಹೇಳಿದ್ದಾನೆ. ಸೊ ಅಂಡ್ ದೆನ್ ನಂಬರ್ ಆಫ್ ಪೋಟರಿ ಆರ್ಟಿಕಲ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾನೆ ಫೈಂಡ್ ಔಟ್ ಮಾಡ್ಬೇಕು, ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ನು ಫೈಂಡ್ ಔಟ್ ಮಾಡ್ಬೇಕು, ಆಮೇಲೆ ಕೊನೆಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಏನು ಅಂದ್ರೆ, ಸೊ ಅವತ್ತು ಟೋಟಲ್ ಎಷ್ಟು ಆರ್ಟಿಕಲ್ಸ್ ನ ಅವರು ಪ್ರೊಡ್ಯೂಸ್ ಮಾಡಿದಾರಲ್ವಾ ಅಷ್ಟು ಆರ್ಟಿಕಲ್ ಗೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿದಾನೆ, 90 ರುಪೀಸ್ ಅಂತ ಹೇಳಿದಾನೆ. ಅಂದ್ರೆ ಅವತ್ತು ಎಷ್ಟು ಪ್ರೊಡ್ಯೂಸ್ ಮಾಡಿದಾರಲ್ವಾ ಆ ಎಲ್ಲಾ ಪ್ರೊಡ್ಯೂಸ್ ಮಾಡಿರುವಂತ ಆರ್ಟಿಕಲ್ಸ್ ಗೆ ಟೋಟಲ್ ಕಾಸ್ಟ್ ಹೇಳ್ತಾ ಇದ್ದಾನೆ ಅವನು, ಟೋಟಲ್ ಕಾಸ್ಟ್ 90 ರುಪೀಸ್ ಆಗಿದೆ ಅಂತ ಹೇಳ್ತಿದ್ದಾನೆ. ಈಗ ನೋಡಿ ಈ ತರ ಮಾಡ್ಬೇಕು ನೀವು. ಸೊ ಫಸ್ಟ್ ಎಷ್ಟು ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವತ್ತು ಅಂತ ಗೊತ್ತಿಲ್ಲ ನಮಗೆ. ಓಕೆ, ಸೊ ಲೆಟ್ ದ ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ ಬಿ ಎಕ್ಸ್ ಅಂತ ಅನ್ಕೊಳ್ಳಿ, ಎಕ್ಸ್ ಅನ್ನೋವಷ್ಟು ಆರ್ಟಿಕಲ್ಸ್ ನ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಆರ್ಟಿಕಲ್, ನೋಡಿ ಇಲ್ಲಿ ಈಚ್ ಹೇಳಿರೋದು ನಾನು ಎಲ್ಲದಕ್ಕೂ ಅಲ್ಲ. ಓಕೆ, ಈ ಟೋಟಲ್ ಎಲ್ಲಾ ಎಕ್ಸ್ ಆರ್ಟಿಕಲ್ಸ್ ನ ಪ್ರೊಡಕ್ಷನ್ ಮಾಡಿದ್ದಕ್ಕೆ ಟೋಟಲ್ ಕಾಸ್ಟ್ ಹೇಳ್ತಾ ಇಲ್ಲ ನಾನು, ಈ ಟೋಟಲ್ ಎಕ್ಸ್ ಪ್ರೊಡ್ಯೂಸ್ ಮಾಡಿದ್ರಲ್ವ ಇದರಲ್ಲಿ ಒಂದು ಆರ್ಟಿಕಲ್ ನ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿದ್ದಾನೆ. ಸೊ ನೋಡಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ಅಂದ್ರೆ ಪ್ರತಿ ಆರ್ಟಿಕಲ್ ನ ಕಾಸ್ಟ್ ಎಷ್ಟಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೇಳ್ತಾ ಇದೆ. ಇದು ಎಷ್ಟಿರುತ್ತೆ ಅಂದ್ರೆ ಟ್ವೈಸ್ ದ, ನೋಡಿ ತ್ರೀ ಮೋರ್ ದ್ಯಾನ್ ದಿ ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್, ಅಂದ್ರೆ ಫಸ್ಟ್ ಎಷ್ಟು ಆರ್ಟಿಕಲ್ ಪ್ರೊಡ್ಯೂಸ್ ಮಾಡಿದೀವಲ್ವಾ ಅದನ್ನ ಟ್ವೈಸ್ ಮಾಡ್ಬೇಕು, ಟ್ವೈಸ್ ಮಾಡಿದ್ರೆ 2x.
ಇದಕ್ಕೆ ಮತ್ತೆ ತ್ರೀ ಮೋರ್ ಅಂತ ಹೇಳಿದೆ. ತ್ರೀ ಮೋರ್ ದನ್ ಟ್ವೈಸ್, ತ್ರೀ ಮೋರ್ ದನ್ ಟ್ವೈಸ್ ಅಂದ್ರೆ ಪ್ಲಸ್ ತ್ರೀ ಮಾಡಬೇಕು. ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಇದಕ್ಕೆ ಯೂನಿಟ್ ಇದೆ ರುಪೀಸ್ ಅಂತ ತಗೋಬಹುದು ನೀವು ಬೇಕಾದ್ರೆ. ಅಂದ್ರೆ ಸೊ ಟೋಟಲ್ ಪ್ರೊಡಕ್ಷನ್ ಮಾಡಿರೋದು ಇಷ್ಟು ಆರ್ಟಿಕಲ್ಸ್, ಒಂದು ಆರ್ಟಿಕಲ್ ಗೆ ಕಾಸ್ಟ್ 2x+3 ಆಗುತ್ತೆ. ಓಕೆ, ಅದ್ರ ಜೊತೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಓಕೆ, ಏನು ಅಂದ್ರೆ ಆಲ್ಸೋ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಲ್ಸೋ ಗಿವನ್ ಅಂತ ಬರ್ಕೊಡ. ಆಲ್ಸೋ ಗಿವನ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ಈಕ್ವಲ್ ಟು 90. ಅಂದ್ರೆ ಟೋಟಲ್ ಈ ಎಕ್ಸ್ ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಟೋಟಲ್ ಆಗಿ 90 ರುಪೀಸ್ ಕಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಈಗ ನೋಡಿ, ಈಗ ಇಲ್ಲಿ ಥಿಂಕ್ ಮಾಡಿ, ನಾವು ಅದನ್ನ ಇನ್ನೊಂದು ರೀತಿ ಹೇಳ್ಬೋದು, ಈ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಈಗ 2x+3 ಅನ್ನೋಷ್ಟು ರುಪೀಸ್ ಬೇಕು, ಅಮೌಂಟ್ ಬೇಕು, ಒಂದು ಪ್ರಾಡಕ್ಟ್ ಒಂದು ಆರ್ಟಿಕಲ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಇಷ್ಟು ಬೇಕು. ಅದೇ ಟೂ ಆರ್ಟಿಕಲ್ಸ್ ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಕಾಸ್ಟ್ ಎಷ್ಟು ಆಗುತ್ತೆ? ಇದೇ ಅಮೌಂಟ್ ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತಲ್ವಾ. ಅದೇ ಒಂದು 10 ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇದಕ್ಕೆ ನೀವು 10 ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಇದು ಒಂದು ಕಾಸ್ಟ್, ಒಂದು ಆರ್ಟಿಕಲ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ಹೇಳ್ತದೆ. ಸೊ ನಾವು ಪ್ರೊಡ್ಯೂಸ್ ಮಾಡಿರೋದು ಎಷ್ಟು? ಎಕ್ಸ್ ನಂಬರ್ ಆಫ್ ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡಿದೀವಿ. ಹಾಗಾದ್ರೆ ಸೊ ಈ ಎಕ್ಸ್ ನಂಬರ್ ಆಫ್ ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅನ್ನೋದು ಬೇಕು ಅಂದ್ರೆ ಈ ಎಕ್ಸ್ ನ 2x+3 ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಕಾಸ್ಟ್ ಗೊತ್ತಾಗುತ್ತಲ್ವಾ. ಆ ಟೋಟಲ್ ಕಾಸ್ಟ್ ನ ಅವನು 90 ಅಂತ ಹೇಳಿದನಲ್ವಾ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಈ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನ ಇದು ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ, ಹೌದಾ? ಹಾಗಾಗಿ ಎಕ್ಸ್ ಆಫ್ 2x+3 ಆಗುತ್ತೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಅದು 90 ಗೆ ಈಕ್ವಲ್ ಆಗಲೇಬೇಕು. ಓಕೆನಾ, ಇಷ್ಟು ಮಾಡ್ಕೊಂಡ್ರೆ ಇಲ್ಲಿಂದ ಮುಂದೆ ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ. ನೋಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2x² + 3x 90 ಲೆಫ್ಟ್ ಸೈಡ್ ಗೆ ತಗೊಳ್ಳಿ, -19 = 0. ಓಕೆನಾ, ಸೊ ಇಲ್ಲಿ -90 × 2 ಇದೆ ನೋಡಿ. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ, ಲಾಸ್ಟ್ ಎಲ್ಲ ಇಲ್ಲಿ 1 1 ಇತ್ತು, ಏನು ಚೇಂಜ್ ಆಗ್ಲಿಲ್ಲ. ಬಟ್ ಇಲ್ಲಿ ಏನಾಗಿದೆ ನಿಮಗೆ 2 ಇದೆ, -19 × 2 -180. ಓಕೆನಾ, ಅಂಡ್ ದೆನ್ ಎಷ್ಟು ಬರಬೇಕು? 3 ಬರಬೇಕು, -180 ಅಂಡ್ ದೆನ್ 3 ಆಗುತ್ತೆ. ಓಕೆ, ಸೊ ಆ 2 ನಂಬರ್ಸ್ ಯಾವುದು ಐಡೆಂಟಿಫೈ ಮಾಡಬೇಕು. ಸೊ ಇದನ್ನ ನೀವು ಮಾಡ್ಬೋದು ಅನ್ಕೊಳ್ತೀನಿ. ಸೊ ಬೇಕು ಅಂದ್ರೆ ಕಂಟಿನ್ಯೂ ಮಾಡಿ ತೋರಿಸ್ತೇನೆ. ಸೊ ನೋಡಿ, 180 ಅಲ್ವಾ, ಓಕೆ, ಇದು ಆಲ್ರೆಡಿ ಬಂದಿದೆ, ಅಗೇನ್ 180 ಮತ್ತು 182 ಅಲ್ವಾ ಬಂದಿದ್ದಲ್ಲಿ. ಓಕೆ ಓಕೆ, ಸೊ ಇಲ್ಲಿ 2 9s, ಓಕೆ, ಅಂಡ್ ದೆನ್ 2 45s, ಅಂಡ್ ದೆನ್ 3 1s, 3 5s, 3 5s. ಓಕೆನಾ, ಇಟ್ ವಿಲ್ ಬಿ ಎನಫ್. ಈಗ ನೆಕ್ಸ್ಟ್ ಥಿಂಕ್ ಮಾಡಿ, ಇದು ನೆಗೆಟಿವ್ ಬರ್ಬೇಕು ಪ್ರಾಡಕ್ಟ್ ಅಂತ ಅಂದ್ರೆ ನೆಗೆಟಿವ್ ಆಗ್ಬೇಕು ಅಂದ್ರೆ ಒಂದ್ ಪಾಸಿಟಿವ್ ಒಂದ್ ನೆಗೆಟಿವ್ ಬೇಕು. ಇಲ್ಲಿ ಇದು ಪಾಸಿಟಿವ್ ಬರಬೇಕು. ಓಕೆನಾ, ಸೊ ಹಾಗಾದ್ರೆ ಬಿಗ್ಗರ್ ನಂಬರ್ ಗೆ ಪಾಸಿಟಿವ್ ಕೊಡ್ಬೇಕು, ಸ್ಮಾಲರ್ ನಂಬರ್ ಗೆ ನೆಗೆಟಿವ್ ಕೊಡ್ಬೇಕು. ಅದೆರಡರ ನಡುವೆ ಡಿಫ್ರೆನ್ಸ್ 3 ಇರಬೇಕು. ಇಷ್ಟು ಐಡಿಯಾ ಗೊತ್ತಾಗುತ್ತೆ ನಿಮಗೆ. ಈಗ ನೆಕ್ಸ್ಟ್ ಗ್ರೂಪಿಂಗ್ ಮಾಡ್ತಾ ಹೋಗಿ. 2 × 2 = 4, 4 × 3 = 12. ಓಕೆನಾ, ಫಸ್ಟ್ 3 ನಂಬರ್ಸ್ ನ ಒಂದು ಗ್ರೂಪ್ ಮಾಡಿದೆ. ಸೊ 3 × 5, 5 × 3 = 15, 3 × 5 = 15 ಆಗುತ್ತೆ. ಈಗ 12 × 5 ಮಾಡಿದ್ರೆ 180 ಬರುತ್ತೆ. ಓಕೆನಾ, ಅಂಡ್ ದೆನ್ ನನಗೆ -180 ಬರ್ಬೇಕಲ್ವಾ, -180 ಬೇಕು ಅಂದ್ರೆ ಈಗ ಸೊ ನಾನೇನ್ ಹೇಳ್ದೆ ನಿಮಗೆ, ಸ್ಮಾಲರ್ ನಂಬರ್ಗೆ ಬಿಗ್ಗರ್ ನಂಬರ್ಗೆ ಪ್ಲಸ್ ಕೊಡೋಣ. ಬಿಗ್ಗರ್ ನಂಬರ್ ಪ್ಲಸ್ ಇರಲಿ, ಇದು ಮೈನಸ್ ಇದ್ರೆ ಪ್ಲಸ್ ಇಂಟು ಮೈನಸ್, -180 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ಅಡಿಷನ್ಗೆ ಬಂದ್ರೆ -12 + 15 ಬಂದ್ರೆ ಸೊ ಈಗ ಇಲ್ಲಿ ಜಸ್ಟ್ 3 ಬರುತ್ತೆ, +3 ಬರುತ್ತೆ, ಹೌದಲ್ವಾ? ಹಾಗಾಗಿ -12 + 15 ತಗೊಂಡು ನೀವು ಇದನ್ನ ಸಿಂಪ್ಲಿಫೈ ಮಾಡಿ ಸೊ ನನಗೆ ಆನ್ಸರ್ ಏನ್ ಬರುತ್ತೆ ವೆರಿಫೈ ಮಾಡ್ಕೊಳಿದೀವಿ. ಗೊತ್ತಾಯ್ತಾ? ಸೊ ಇದು ಆನ್ಸರ್ಸ್ ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ಇದನ್ನ ನೀವು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಆನ್ಸರ್ಸ್ ಬಂದ್ಮೇಲೆ. ಸೊ ಇಲ್ಲಿಗೆ ಸೆಕೆಂಡ್ ಎಕ್ಸಸೈಸ್ ಅಲ್ಲಿ ಇರುವಂತ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡಿದಾಗ ಆಗುತ್ತೆ. ಇಲ್ಲಿಗೆ ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಏನಿದೆ ಅಲ್ವಾ, ಇದು ಫೆಮಿಲಿಯರ್ ಆಯ್ತು ಅಂತ ಅನ್ಕೊಳ್ತಾ ಇದೆ. ಫ್ಯಾಕ್ಟರೈಸೇಷನ್ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ನಿಮಗೆ, ಫ್ಯಾಕ್ಟರೈಸೇಷನ್ ಗೊತ್ತಾಗುತ್ತೆ. ಸೊ ಅಲ್ಲಿ ಸಿ ನಾನು ಹೇಳಿದ್ದೀನಿ, ಈ ತರ ಗೊತ್ತಾಗದೆ ಇದ್ದಾಗ, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಗೊತ್ತಾಗದೆ ಇದ್ದಾಗ ಈ ತರ ಫ್ಯಾಕ್ಟರೈಸ್ ಮಾಡಿ ನೀವು ಫೈಂಡ್ ಔಟ್ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿಗೆ ಈ ಎಕ್ಸಸೈಸ್ ಅಲ್ಲಿ ಫ್ಯಾಕ್ಟರೈಸೇಷನ್ ಬೇಸಿಸ್ ಮೇಲೆ ಎಲ್ಲಾ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸೆಕೆಂಡ್ ಮೆಥಡ್ ಇದೆಯಲ್ವಾ, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಅಂಡ್ ಕ್ವಾಡ್ರಾಟಿಕ್ ಫಾರ್ಮುಲಾ ಎರಡನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮತ್ತೆ ಕ್ವಾಡ್ರಾಟಿಕ್ ಫಾರ್ಮುಲಾ ಎರಡನ್ನು ಕೂಡ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಅಲ್ಲಿಗೆ 3 ಮೆಥಡ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ನೀವು ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ವರ್ಡ್ ಪ್ರಾಬ್ಲಮ್ ಬಂದಾಗ
ಮೆಥಡ್ ನ ಚೂಸ್ ಮಾಡೋದು ನಿಮಗೆ ಬಿಟ್ಟಿದ್ದು. ಇದುವರೆಗೂ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಕ್ವಾಡ್ರಾಟಿಕ್ ಫಾರ್ಮುಲಾನೇ ಯೂಸ್ ಮಾಡು, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಯೂಸ್ ಮಾಡು, ಅಥವಾ ನೀನು ಫ್ಯಾಕ್ಟರೈಸೇ ಮಾಡು ಅಂತ ಕೇಳಿರೋದು ಕಡಿಮೆ. ಕೇಳಿದ್ರು ಕೂಡ ಬಹಳ ಕಡಿಮೆ. ಅದು ವರ್ಡ್ ಪ್ರಾಬ್ಲಮ್ ಅಲ್ಲಿ ಕೇಳಿರೋದಂತೂ ಬಹಳ ಕಡಿಮೆ, ಮೆನ್ಷನ್ ಮಾಡಲ್ಲ ವರ್ಡ್ ಪ್ರಾಬ್ಲಮ್ ಅಲ್ಲಿ. ಬೇಕಾದ್ರೆ ನಾರ್ಮಲಿ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟು ಅವಾಗ ಕೇಳ್ಬೋದು ಕಂಪ್ಲೀಟ್ ಇನ್ ದಿ ಸ್ಕ್ವೇರ್ ಮೆಥಡ್ ಅಲ್ಲೇ ಇದನ್ನ ಸಾಲ್ವ್ ಮಾಡು ಅಂತ. ಅವಾಗ ಅದೇ ಮೆಥಡ್ ಅಲ್ಲೇ ಮಾಡಬೇಕಾಗುತ್ತೆ. ಬೇರೆ ಮೆಥಡ್ ಅಲ್ಲಿ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ, ನೆನ್ಪಿಟ್ಕೊಂಡಿರಿ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇಲ್ಲಿಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಕಂಪ್ಲೀಟ್ ಆಯ್ತು. ಇನ್ನ ಟೂ ಮೆಥಡ್ಸ್ ಅಷ್ಟೇ ಇರೋದು, ಕಂಪ್ಲೀಟಿಂಗ್ ದಿ ಸ್ಕೋರ್, ಕ್ವಾಡ್ರಾಟಿಕ್ ಫಾರ್ಮುಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎರಡು ಮೆಥಡ್ ಅನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಫ್ಟರ್ ದಟ್ ಆ ಟೂ ಮೆಥಡ್ ಮೇಲೆ ಮತ್ತೆ ಎಕ್ಸಸೈಸ್ ಅಲ್ಲಿ ನಿಮಗೆ ಬರುವಂತ ಪ್ರಾಬ್ಲಮ್ಸ್ ಅನ್ನ ಆದಷ್ಟು ನಾವೇನ್ ಮಾಡೋಣ, ಸೊ ಸೂಟೇಬಲ್ ಮೆಥಡ್ ನಿಮಗೆ ಬೇಕಾಗಿರೋ ಮೆಥಡ್ ಅಲ್ಲಿ ನೀವು ಸಾಲ್ವ್ ಮಾಡ್ಕೊಡಿ, ಇದರಲ್ಲೇ ಮಾಡಿ ಅಂತ ಹೇಳಲ್ಲ ನಾನು. ಬಟ್ ಮೆಥಡ್ ನ ಪ್ರಾಬ್ಲಮ್ಸ್ ಮೂಲಕ ನಾನು ಕನ್ವೆ ಮಾಡ್ತೀನಿ. ಅರ್ಥ ಆಯ್ತಲ್ವಾ? ಓಕೆ, ಸೊ ನಾವು ಲೆಟ್ ಅಸ್ ಸ್ಟಾಪ್ ಟುಡೇಸ್ ಕ್ಲಾಸ್ ಅಪ್ ಟು ಹಿಯರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದಿಸ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು. ಹೊನಂಡಲ್.